ನಮಸ್ಕಾರ ಸ್ನೇಹಿತರೆ, ನನ್ನ ಎಲ್ಲಾ ಯೂಟ್ಯೂಬ್ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಿಸುತ್ತಿರುವಂತಹ ಕರ್ನಾಟಕದ ಮೋದಿ ಕೇರ್ ಫ್ಯಾಮಿಲಿ, ಮೋದಿ ಕೇರ್ ಕನ್ಸಲ್ಟೆಂಟ್, ನನ್ನ ರೈತ ಬಾಂಧವರು, ಇವತ್ತು ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ ಪ್ರತಿಯೊಬ್ಬರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಮೋದಿ ಕೇರ್ ಫಾರ್ಮರ್ಸ್ ಫ್ರೈಡೇ ಅನ್ನುವಂತಹ ಕಾರ್ಯಕ್ರಮ. ಸೊ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಕಷ್ಟು ಜನರಿಗೆ ಪ್ರತಿ ಶುಕ್ರವಾರ ನಾವು ಫಾರ್ಮರ್ಸ್ ಫ್ರೈಡೇ ಅನ್ನೋ ಒಂದು ಥೀಮ್ ಕೆಳಗಡೆ ನಾವು ಮೋದಿ ಕೇರ್ನ ವತಿಯಿಂದ ಸಂಬಂಧಪಟ್ಟ ಕೆಲವು ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿರ್ತೀವಿ. ಉದ್ದೇಶ ಇಷ್ಟೇ, ನಮ್ಮ ಮೋದಿ ಕೇರ್ ಕಂಪನಿಗೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಕನ್ಸಲ್ಟೆಂಟ್ ಗಳು ಜಾಯ್ನ್ ಆಗ್ತಿರ್ತಾರೆ. ನನ್ನ ಹೊಸ ಸ್ನೇಹಿತರಿಗೆ, ಹೊಸ ನ್ಯೂ ಮೋದಿ ಕೇರ್ ಕನ್ಸಲ್ಟೆಂಟ್ ಗಳಿಗೆ ಸಹಾಯಕಾರಿ ಆಗ್ಲಿ ಅಂತ ಹೇಳಿ ಈ ಒಂದು ಥೀಮ್ಸ್ ಅನ್ನ ಪ್ರತಿ ವಾರ ಚಾಚು ತಪ್ಪದೆ ಕಂಡಕ್ಟ್ ಮಾಡ್ತಾ ಬರ್ತಾ ಇದೀವಿ. ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ನನ್ನ ಹೊಸ ಒಂದು ಕನ್ಸಲ್ಟೆಂಟ್ ಸ್ನೇಹಿತರಿಗೆ. ಸೊ ಅತಿ ಶೀಘ್ರವಾಗಿ ಯೂಟ್ಯೂಬ್ ಲಿಂಕ್ ಅನ್ನ ಮತ್ತಷ್ಟು ಜನ ಯಾರ್ಯಾರು ನಿಮ್ಮ ತಂಡದಲ್ಲಿದ್ದಾರೆ ಕನೆಕ್ಟ್ ಮಾಡಿ. ಸೊ ಇವತ್ತು ನಾವು ತಿಳ್ಕೊಳ್ತೀವಿ ಮೋದಿ ಕೇರ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ನಾಲ್ಕು ಪ್ರಾಡಕ್ಟ್ ಏನಿದೆ ಅದನ್ನ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಬಳಸೋ ವಿಧಾನ ಹೇಗೆ, ಕೃಷಿಗೆ ಯಾವ ರೀತಿ ನಾವು ಅದನ್ನ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ನಾನು ನಿಮ್ಮ ಶ್ರೀಕಾಂತ್, ರೀಜನಲ್ ಟ್ರೈನರ್, ಮೋದಿ ಕೇರ್ ಲಿಮಿಟೆಡ್, ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಬನ್ನಿ, ಹಾಗಾದ್ರೆ ನಾನು ಡಿಸ್ಪ್ಲೇ ಮಾಡೋದಕ್ಕಿಂತ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮ ತಂಡದ ಎಲ್ಲ ಒಂದು ಕನ್ಸಲ್ಟೆಂಟ್ ಹೊಸ ಹೊಸ ಸ್ನೇಹಿತರಿಗೆ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಿ. ಸೊ ಶೇರ್ ಮಾಡ್ತೀರಾ. ಸೊ ಅಷ್ಟರೊಳಗೆ ನಾನು ಸ್ಕ್ರೀನ್ ಮೇಲೆ ನಮ್ಮ ಒಂದು ಮೋದಿ ಕೇರ್ನ ಅತಿ ಮೌಲ್ಯವಾದ ಗುಣಮಟ್ಟದ ಕೃಷಿ ಉತ್ಪನ್ನಗಳನ್ನ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನೀವು ತಯಾರಿದ್ದೀರಾ, ಒಂದು ಕಡೆ ಕೂತ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ರೈತರನ್ನ ನಾವ್ ಯಾವಾಗೂ ಹೇಳ್ತೀವಿ ಭಾರತದ ಬೆನ್ನೆಲುಬು ಅಂತ ಹೇಳ್ತೀವಿ. ಸೊ ಇವತ್ತು ಕೃಷಿ ಕ್ಷೇತ್ರ ಸಾಕಷ್ಟು ಒಂದು ಮಟ್ಟಿಗೆ ನಮಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇನ್ಡೈರೆಕ್ಟ್ಲಿ ನಾವು ಅದ್ರ ಮೇಲೆ ಅವಲಂಬನೆ ಆಗಿದ್ದೀವಿ. ಕೃಷಿ ಕ್ಷೇತ್ರದ ಮೇಲೆ, ಆಹಾರ ಉತ್ಪನ್ನಗಳ ಮೇಲೆ ಹಾಗೂ ರೈತರ ಮೇಲೆ. ಸೊ ಈ ಒಂದು ಪ್ರಮೇಯದಲ್ಲಿ ನಮ್ಮ ಮೋದಿ ಕೇರ್ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡೋದಕ್ಕೆ ಅವಕಾಶ ಇಲ್ಲದಿದ್ರು ಕೂಡ ನನ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕ್ಯಾಟಗರಿಯಲ್ಲಿ ನಾಲ್ಕು ಪ್ರಾಡಕ್ಟ್ ಅನ್ನ ನಾವು ಇಲ್ಲಿ ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ಸೊ ಯಾವ ರೀತಿ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಸೊ ಇದು ನಮ್ಮ ಒಂದು ಕೃಷಿ ಕ್ಷೇತ್ರಕ್ಕೆ ಅಂತ ನಾವು ಚರ್ಚೆ ಮಾಡೋಣ. ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವಿಟಿ, ಆಕ್ಟಿವಿಟಿ ಗೋಲ್ಡ್ ಹಾಗೂ ಆಕ್ಟಿವ್ ಝೈಮ್ ನಂತಹ ನಾಲ್ಕು ಉತ್ಪನ್ನಗಳನ್ನ ನಮ್ಮ ಮೋದಿ ಕೇರ್ನ ಕ್ಯಾಟಗರಿ ಅಥವಾ ಅಗ್ರಿಕಲ್ಚರ್ ಕ್ಯಾಟಗರಿಯಲ್ಲಿ ನಾವು ನೋಡ್ತೀವಿ. ಸೊ ಸ್ನೇಹಿತರೆ, ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಸುಳಿತಾ ಇರಬಹುದು. ಸೊ ಈ ಉತ್ಪನ್ನಗಳು ಏನು, ಔಷಧಿನ ಅಥವಾ ಸಿಂಪಡಿಸುವಂತದ್ದ ಅಥವಾ ಕ್ರಿಮಿನಾಶಕನ, ಕೀಟನಾಶಕನ, ಕಳೆನಾಶಕನ, ಯಾವ ರೀತಿ ಇದು ಕಾರ್ಯನಿರ್ವಹಿಸುತ್ತೆ, ಇದು ರೈತನಿಗೆ ಯಾಕೆ ಇದು ಖರೀದಿ ಮಾಡಬೇಕು ಅನ್ನೋದಕ್ಕೆ ಸೊ ಕೇವಲ ನಿಮಗೆ 30-40 ನಿಮಿಷಗಳಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಸೊ ನಿಮ್ಮ ತಾಳ್ಮೆಯಿಂದ ಸೊ ನನ್ನ ಒಂದು ಅಂಶವನ್ನು ದಯವಿಟ್ಟು ಕೇಳಿಸ್ಕೊಳ್ತಾ ಹೋಗಿ. ಸೊ ಚರ್ಚೆ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ವೆಲ್ಕಮ್ ಟು ಅಗ್ರಿಕಲ್ಚರ್ ಟ್ರೈನಿಂಗ್. ಸೊ ಇದು ಹೇಳ್ತಾ ಬನ್ನಿ. ಸೊ ಇದನ್ನ ಹೇಳ್ತಾ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿರುವಂತದ್ದು ಅಥವಾ ಇದರ ಮೂಲ ಉದ್ದೇಶವನ್ನ ನಿಮ್ಮ ಮುಂದೆ ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಸೊ ನಮ್ಮ ಉದ್ದೇಶ ಇಷ್ಟೇ. ಓಕೆ, ಕೆಲವು ಅಂಶಗಳನ್ನ ಇಲ್ಲಿ ಪರಿಗಣನೆಗೆ ತಗೊಳ್ತೀವಿ. ಸೊ ನೋಟ್ ಮಾಡ್ಕೋಬಹುದು. ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಂಡಂತಹ ಕೆಲವು ಅಂಶಗಳೇನು ಅಂದ್ರೆ, ಕೆಲವು ನಮ್ಮ ಭಾರತದಲ್ಲಿ ಕೃಷಿ ಭೂಮಿ ಇದ್ರೂ ಕೂಡ, ಬಟ್ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಕೃಷಿ ತನ್ನ ಒಂದು ಏನಂತ ಹೇಳ್ತೀವಿ, ಅದರ ಸತ್ವಾಂಶವನ್ನ ಕಳ್ಕೊಳ್ತಾ ಇದೆ, ಅದರ ಫಲವತ್ತತೆ ಕಳ್ಕೊಳ್ತಾ ಇದೆ. ಅದರ ಜೊತೆಗೆ ಸಾಕಷ್ಟು ರೈತರಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಳಸುವಂತಹ ಒಂದು ಬಿತ್ತನೆ ಬೀಜದ ಒಂದು ಗುಣಮಟ್ಟ ಸರಿಯಾಗಿಲ್ಲ ಅಂತ ಕೆಲವು ಕಡೆ ಫೀಡ್ಬ್ಯಾಕ್ ಬರುವಂತದ್ದು, ಮೊಳಕೆ ಒಡೆಯೋದ್ರಲ್ಲಿ ಸಾಕಷ್ಟು ರೀತಿಯ ಒಂದು ಸಮಸ್ಯೆಗಳು ಉದ್ಭವ ಆಗ್ತಿರುವಂತದ್ದು ನೋಡ್ತಾ ಇದೀವಿ. ಬೀಜೋತ್ಪಾದನೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಅಂಡ್ ಈವನ್ ಔಷಧಿಗಳನ್ನ ನಾವು ಬಳಸ್ತಾ ಇದ್ರು ಕೂಡ ಸರಿಯಾದ ರೀತಿಯಲ್ಲಿ ರೋಗ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತ ಕೆಲವೊಂದು ಸಮಸ್ಯೆ ಇದೆ. ನೀರಿನ ಅಭಾವ ಒಂದಷ್ಟು ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇಷ್ಟು ಪ್ರಮೇಯಗಳು ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದೀವಿ. ಕೆಲವು ಕಡೆ ವಾಟರ್ ಸ್ಕೇರ್ಸಿಟಿ, ಕೆಲವು ಕಡೆ ನೀರಿದ್ರೂ ಕೂಡ ಚೆನ್ನಾಗಿ ಅದು ಭೂಮಿಯಲ್ಲಿ, ಅಂದ್ರೆ ಆ ಮಣ್ಣು ಕಂಡೀಷನ್ ಏನಿದೆ, ಆರೋಗ್ಯ ಏನಿದೆ ಸಪೋರ್ಟ್ ಮಾಡ್ತಾ ಇಲ್ಲ, ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೆಲವು ಕಡೆ ಬಿತ್ತನೆ ಬೀಜದ ಒಂದು ಗುಣಮಟ್ಟ ಸರಿ ಇಲ್ಲ ಅಥವಾ ಬೀಜೋತ್ಪಾದನೆ ಸರಿಯಾಗಿ ಆಗ್ತಾ ಇಲ್ಲ, ಸೀಡ್ಲಿಂಗ್ ಆಗ್ತಾ ಇಲ್ಲ. ಕೆಲವು ರೈತರು ಹೇಳುವಂತದ್ದು, ರೋಗ ತುಂಬಾ ಬಾಧೆ ಇದೆ, ಬಟ್ ಆದ್ರೂ ಔಷಧಿಗಳು ಹೊಡಿತಾ ಇದ್ರು ಕೂಡ 1,000 ರೂಪಾಯಿ ಖರ್ಚು ಮಾಡಿದ್ರು ರೋಗ ಕಂಟ್ರೋಲ್ಗೆ ಬರ್ತಾ ಇಲ್ಲ.
ಇಳುವರಿ ಸರಿಯಾಗಿ ಬರಲಿಲ್ಲ, ಫಲ ಇಳುವರಿ ಯಾಕೆ ಕಡಿಮೆ ಬರ್ತಾ ಇದೆ, ಯಾಕೆ ಸರಿಯಾಗಿ ಬರ್ತಾ ಇಲ್ಲ. ಸೊ ಇವೆಲ್ಲವೂ ಐ ಥಿಂಕ್ ನಾವು ಪ್ರತಿನಿತ್ಯ, ನನ್ನ ಸ್ನೇಹಿತರೆಲ್ಲ ಪ್ರತಿನಿತ್ಯ ಐ ಥಿಂಕ್ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ರೈತರು ಇದನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ, ಚರ್ಚೆ ಮಾಡ್ತಿರ್ತಾರೆ. ಸೊ ನನ್ನ ಕೈಯಲ್ಲಿ ಏನಾಗುತ್ತೆ, ಲೈಕ್ ನಿಮಗೆ ಗುಣಮಟ್ಟದ ಬಿತ್ತನೆ ಬೀಜ ನಾನು ತಂದ್ಕೊಡಕ್ ಆಗಲ್ಲ. ಆಯ್ತಾ, ನಮ್ಮ ಮೋದಿ ಕೇರ್ ಇವತ್ತು ನಮ್ಮ ಕಂಟ್ರೋಲ್ ಅಲ್ಲಿ, ನಮ್ಮ ಪರಿಮಿತಿಯಲ್ಲಿ ಏನಿದೆ, ಒಂದು ಪಾಯಿಂಟ್ ನಂಬರ್ ಒನ್. ಸೊ ಇವತ್ತು ಮಣ್ಣಿನ ಒಂದು ಗುಣಮಟ್ಟ ಏನು ಕ್ಷೀಣಿಸ್ತಾ ಇದೆ, ಅದನ್ನ ಯಾವ ರೀತಿ ಉತ್ತೇಜಿಸಬಹುದು, ಜೈವಿಕ ಅಂಶವನ್ನ ಯಾವ ರೀತಿ ಉತ್ತೇಜಿಸಬಹುದು, ಮಣ್ಣಿನ ಫಲವತ್ತತೆಗೆ ಯಾವ ರೀತಿ ಸಪೋರ್ಟ್ ಮಾಡಬಹುದು ಅಂತ ಒಂದು ಅಂಶ ನಾನು ಮಾತಾಡ್ತೀನಿ. ಎರಡನೇದು ಬೀಜೋತ್ಪಾದನೆ ಚೆನ್ನಾಗಿ ಸೀಡ್ಲಿಂಗ್ ಆಗೋದಕ್ಕೆ ಬೇಕಾದಂತಹ ಕೆಲವು ಅಂಶಗಳನ್ನ ನಾನು ಮಾತಾಡ್ತೀನಿ. ಅಂಡ್ ಮೂರನೇದು ಎಸ್ಪೆಷಲಿ ನೀರನ್ನ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ, ಹಾಗೂ ಎಲ್ಲಿ ನೀರಿನ ಪ್ರಮಾಣ ಅಥವಾ ಅಭಾವ ಇದೆಯೋ, ಕಡಿಮೆ ನೀರಲ್ಲಿ ಎಸ್ಪೆಷಲಿ ಒಂದು ಒಳ್ಳೆಯ ಕೃಷಿ ಅಭ್ಯಾಸವನ್ನ ಮಾಡೋದಕ್ಕೆ, ಕೃಷಿ ಅಥವಾ ವ್ಯವಸಾಯವನ್ನ ಮಾಡೋದಕ್ಕೆ ನಮಗೆ ನೆರವಾಗುವ ರೀತಿಯಲ್ಲಿ ಒಂದಷ್ಟು ಉತ್ಪನ್ನಗಳನ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಸ್ನೇಹಿತರೆ, ಸೊ ಇದು ನನ್ನ ಮೂಲ ಉದ್ದೇಶ. ಏನ್ ಹೇಳಿದೆ, ಸೊ ಈ ಮೂಲ ಉದ್ದೇಶ ಇಟ್ಟುಕೊಂಡು ನನ್ನ ಪ್ರಾಡಕ್ಟ್ ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ರೆಡಿ ಆಗ್ತಾ ಹೋಗಿ. ಅಂಡ್ ಇನ್ನೊಂದು ಪ್ರಶ್ನೆ, ಸಾಕಷ್ಟು ಒಂದು ರೈತರಲ್ಲಿ ಲೈಕ್ ಪ್ರಶ್ನೆ ಬರುವಂತದ್ದು, ನೀವು ಹೇಳುವಂತಹ ಈ ನಾಲ್ಕು ಉತ್ಪನ್ನಗಳು ನಾನು ಎಲ್ಲಾ ರೀತಿಯ ಬೆಳೆಗಳಿಗೆ ನಾನು ಇದನ್ನ ಬಳಸ್ಕೋಬಹುದಾ, ಅಂದ್ರೆ ಶಾರ್ಟ್ ಟರ್ಮ್ ಕ್ರಾಪ್ಸ್, ವಾರ್ಷಿಕ ಬೆಳೆಗಳಿದೆ, ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದೆ, ಈವನ್ ವಿಂಟರ್ ಕ್ರಾಪ್ಸ್ ಇದಾವೆ, ಸೊ ಮಧ್ಯಂತರ ಬೆಳೆಗಳಿದಾವೆ, ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಕ್ರಾಪ್ಸ್ ಇದಾವೆ. ಸೊ ನನ್ನ ನನ್ನ ಎಲ್ಲಾ ರೀತಿಯ ಬೆಳೆಗಳಿಗೂ ಸೂಕ್ತವಾಗುತ್ತಾ, ಜೋಳ, ಭತ್ತ, ರಾಗಿ, ಗೋಧಿ, ಹೂವುಗಳು, ಫಲ, ಅದರ ಜೊತೆಗೆ ಗ್ರೌಂಡ್ ನೆಟ್, ಶೇಂಗಾ ಆಗಿರಬಹುದು, ಕಾಟನ್ ಆಗಿರಬಹುದು, ಅಡಿಕೆ ಆಗಿರಬಹುದು, ಕಾಫಿ ಟೀ ಪ್ಲಾಂಟೇಶನ್ಸ್ ಆಗಿರಬಹುದು. ಸ್ನೇಹಿತರೆ, ಸೊ ಒಂದು ಅಂಶವನ್ನ ಇಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಉತ್ಪನ್ನಗಳು ನಾಲ್ಕು ಪ್ರಾಡಕ್ಟ್ ಏನಿದೆ, ಸೊ ಯಾವುದೇ ರೈತರಿಗೆ ನೀವು ಕ್ಲಿಯರ್ ಆಗಿ ಹೇಳಿ. ಸೊ ಇದನ್ನ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ನಾವು ವಿಶೇಷವಾಗಿ ಬೆಳೆಯುವಂತಹ ಬೆಳೆಗಳಿಗೆ ಸೂಕ್ತವಾಗುವ ರೀತಿಯಲ್ಲಿ ಇದನ್ನ ಡಿಸೈನ್ ಮಾಡಿರುತ್ತೆ. ನಮ್ಮ ಭಾರತದ ಮಣ್ಣಿಗೆ, ಭಾರತದ ವ್ಯವಸಾಯ ಪದ್ಧತಿಗೆ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಇದನ್ನ ನಾವು ಡಿಸೈನ್ ಮಾಡಿರ್ತಾರೆ, ಫಾರ್ಮುಲೇಟ್ ಮಾಡಿರ್ತಾರೆ. ಯಾವುದೇ ರೀತಿ ಸಂಶಯ ಬೇಡ, ಯಾವುದೇ ರೀತಿ ಡೌಟ್ ಬೇಡ. ಸೊ ಇದನ್ನ ನಾನು ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಏಕೆಂದ್ರೆ ಒಂದೊಂದು ರಾಜ್ಯದಲ್ಲೂ ಒಂದೊಂದು ವಿಶೇಷ ಇದೆ, ಮಣ್ಣಿನ ಒಂದು ಇದು ಏನಂತ ಹೇಳ್ತೀವಿ, ಕಂಡೀಷನ್ ಆಗಿರಬಹುದು, ಅದರ ಒಂದು ರೂಪರೇಷೆಗಳಾಗಿರಬಹುದು, ವಾತಾವರಣದ ರೀತಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ, ಟೆಂಪರೇಚರ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಪರಿಸ್ಥಿತಿಗೆ ಅನುಗುಣವಾಗಿ ರಾಜ್ಯಗಳಲ್ಲಿ ಬೆಳೆಯುವಂತಹ ಏನು ಬೆಳೆಗಳು ನಾವು ನೋಡ್ತೀವಿ, ಎಲ್ಲಾ ರೀತಿಯ ಬೆಳೆಗಳಿಗೂ ಸೂಕ್ತವಾಗಿ ನಾನು ಈ ಉತ್ಪನ್ನಗಳನ್ನ ಬಳಸ್ಕೋಬಹುದು. ಬಟ್ ಹೇಗೆ ಬಳಸ್ಕೋಬಹುದು, ಸೊ ಬನ್ನಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನ ನೀವಿಲ್ಲಿ ಅಂಡರ್ಲೈನ್ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಹಾಗಾದ್ರೆ ಸೊ ಮೊದಲನೇ ಪ್ರಾಡಕ್ಟ್ ಅನ್ನ ನಾನು ಚರ್ಚೆಗೆ ತರ್ತಿರೋದು ಆಕ್ಟಿವಿಟಿ ಅನ್ನುವಂತಹ ವಿಶೇಷವಾದ ಒಂದು ಉತ್ಪನ್ನ. ಸೊ ಇದನ್ನ ನಾವು ಯಾವುದೇ ಪೆಸ್ಟಿಸೈಡ್ಸ್ ಅಂತ ಹೇಳಲ್ಲ, ಇದನ್ನ ನಾವು ಯಾವುದೇ ಒಂದು ಕಳೆನಾಶಕ ಅಂತ ಕರೆಯೋದಿಲ್ಲ, ಇದು ಯಾವುದೇ ರೀತಿ ನಮ್ಮ ಔಷಧಿಗಳಿಗೆ ರೀಪ್ಲೇಸ್ಮೆಂಟ್ ಆಗಲ್ಲ. ಬಟ್ ಏನು ಅಂತ ಹೇಳಿದ್ರೆ, ನಾನು ಇದನ್ನ ಕರಿತೀನಿ ಸೊ ಆಕ್ಟಿವೇಟರ್, ವೆಟ್ಟರ್, ಸ್ಪ್ರೆಡ್ಡರ್ ಅನ್ನುವಂತಹ ಮೂರು ಗುಣಗಳನ್ನ ಹೊಂದಿರುವಂತಹ. ಸೊ ಶೇಕಡ 80% ನಷ್ಟು ಆಕ್ಟಿವ್ ಇಂಗ್ರೀಡಿಯಂಟ್ಸ್ ನಿಂದ ಇರುವಂತಹ ಈ ಉತ್ಪನ್ನ ಏನಿದೆ, ನನ್ನ ಕೃಷಿಗೆ ಒಂದು ಸಪೋರ್ಟಿವ್ ಆಗಿ ಈ ಪ್ರಾಡಕ್ಟ್ ನನಗೆ ವರ್ತಿಸುತ್ತೆ. ಅದ್ರ ಜೊತೆಗೆ ನನಗೆ ಅಲ್ಟಿಮೇಟ್ಲಿ ನನಗೆ ಇದರಿಂದ ಉಪಯೋಗ ಏನು ಅಂತ ರೈತರು ಕೇಳಿದಾಗ, ಸೊ ನಾನು ಕೃಷಿ ಅಥವಾ ವ್ಯವಸಾಯದಲ್ಲಿ ಬಳಸುತ್ತಿರುವಂತಹ ಔಷಧಿಗಳು, ಕ್ರಿಮಿನಾಶಕ, ಕೀಟನಾಶಕ, ಅದರ ಜೊತೆಗೆ ಈ ಒಂದು ದ್ರವ ರೂಪದ ಗೊಬ್ಬರಗಳ ಕಾರ್ಯಕ್ಷಮತೆ, ಅಂದ್ರೆ ಇವುಗಳ ಕಾರ್ಯಕ್ಷಮತೆ, ಅದರ ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ನಮಗೆ ಈ ಉತ್ಪನ್ನ ಹೆಲ್ಪ್ ಆಗ್ತದೆ. ಸೊ ಏನಿದ್ರ ಅರ್ಥ, ಪರಮಾರ್ಥ ಏನು, ಬನ್ನಿ ಹಂಗಾರೆ ನೋಡ್ಕೊಂಡ್ ಬರೋಣ. ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದ್ದೆ, ಇದರಲ್ಲಿ ಮೂರು ವಿಶೇಷವಾದ ಗುಣಗಳಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಹೇಗ ಏನಿದೆ ಇದರಲ್ಲಿ, ಅಥವಾ ಏನಂತ ಕರಿತೀವಿ. ಸೊ ಮೊದಲನೇದಾಗಿ ಇದನ್ನ ನಾನ್ ಅಯಾನಿಕ್ ಸ್ಪ್ರೇ ಅಜ್ಯುವೆಂಟ್ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ. ಅಜ್ಯುವೆಂಟ್ ಕಾನ್ಸಂಟ್ರೇಟ್ ಅಂದ್ರೆ ಸಹಕಾರಿಯಾಗಿ ವರ್ತಿಸುವಂತಹ ಒಂದು ಸ್ಪ್ರೇ ವಿಧಾನದಲ್ಲಿ ಬಳಸಬಹುದಾದಂತಹ ಒಂದು ಉತ್ಪನ್ನ. ಅಂಡ್ ಯಾವುದೇ ರೀತಿ ನಾವು ಬಳಸುವಂತಹ ಔಷಧಿಗಳ ಜೊತೆ ಒಂದು ರಾಸಾಯನಿಕ ಪ್ರಕ್ರಿಯೆಗಳನ್ನ ಯಾವುದೇ ರೀತಿ ರಿಯಾಕ್ಟ್ ಮಾಡದ ಹಾಗೆ ಸ್ವಾಭಾವಿಕವಾಗಿ ತನ್ನಲ್ಲಿರುವಂತಹ ಗುಣಗಳನ್ನ ಹೊರಗಡೆ ಹಾಕಿ, ಸೊ ನಾವು ಇದರ ಜೊತೆಗೆ ಯಾವ ಉತ್ಪನ್ನಗಳನ್ನ ಬಳಸುತ್ತೀವೋ ಅದರ ಕಾರ್ಯಕ್ಷಮತೆಯನ್ನು ರೂಪಿಸುವಂತಹ ಕಾರ್ಯ ಸೊ ಈ ಒಂದು ಉತ್ಪನ್ನ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಆಕ್ಟಿವೇಟರ್ ಅಂತ ಹೇಳ್ತೀವಿ, ಹೆಸರಲ್ಲೇ ಇದೆ. ಆಕ್ಟಿವೇಟ್ ಅಂದ್ರೆ ಏನು, ಕಾರ್ಯರೂಪಕ್ಕೆ ತರುವುದು ಅಥವಾ ಕಾರ್ಯಕ್ಷಮತೆಯನ್ನು ವೃದ್ಧಿಸುವುದು, ಅದರ ಪರ್ಫಾರ್ಮೆನ್ಸ್ ಅನ್ನ ಇನ್ಕ್ರೀಸ್ ಮಾಡೋದು ಅಥವಾ ಅದರ ಒಂದು ಎಫೆಕ್ಟಿವ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಡೋದು.
ಸೊ ಯಾವುದ್ರ ಎಫೆಕ್ಟಿವ್ನೆಸ್ ಅಥವಾ ಯಾವುದ್ರ ಜೊತೆ ನಾವು ಇದನ್ನ ಬಳಸಬಹುದು ಅದನ್ನ ನೋಡ್ತೀವಿ. ಸೊ ಎಸ್ಪೆಷಲಿ ರೈತರಿಗೆ ಗೊತ್ತೇ ಇದೆ, ಓಕೆ, ನಮ್ಮ ಎಲ್ಲಾ ಸ್ನೇಹಿತರಿಗೂ ಗೊತ್ತೇ ಇದೆ. ಇವತ್ತು ರೋಗ ನಿಯಂತ್ರಣ ಬರಬೇಕು ಅಂದ್ರೆ ಅಥವಾ ಯಾವುದೇ ಬೆಳೆಗಳನ್ನ ನಾವು ಬೆಳಿಬೇಕು ಅಂದ್ರೆ ಖಂಡಿತ ಐದರ್ ಕೀಟಗಳ ಹಾವಳಿ ಇರುತ್ತೆ, ಇಲ್ಲ ಕ್ರಿಮಿಗಳ ಹಾವಳಿ ಇರುತ್ತೆ, ಇಲ್ಲ ಹಲವು ರೋಗಗಳು ಬರುವಂತಹ ಸಂದರ್ಭ ಇರುತ್ತೆ. ಸೊ ಇವುಗಳನ್ನ ನಾವು ಹತೋಟಿಗೆ ತರಬೇಕು ಅಂದ್ರೆ ನಾವು ಖಂಡಿತ ಐ ತಿಂಕ್ ಔಷಧಿಗಳನ್ನ ಸಿಂಪಡಿಸಲೇಬೇಕು. ಓಕೆ, ಔಷಧಿಗಳನ್ನ ಪೆಸ್ಟಿಸೈಡ್ಸ್ ಅನ್ನ ಹಾಕ್ಲೇಬೇಕು, ಕೀಟನಾಶಕ, ಕ್ರಿಮಿನಾಶಕ, ಕಳೆನಾಶಕ, ಫಂಜಿಸೈಡ್ಗಳು. ಸೊ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬಳಸಬೇಕಾದ್ರೆ, ಬಟ್ ಅವುಗಳ ಒಂದು ಎಫೆಕ್ಟಿವ್ನೆಸ್ ಏನಿದೆ, ಪರ್ಫಾರ್ಮೆನ್ಸ್ ಏನಿದೆ, 100% ಅಂದ್ರೆ ಗರಿಷ್ಠ ಮಟ್ಟದಲ್ಲಿ ತೆಗೆಯೋದಕ್ಕೆ ಸಾಧ್ಯ ಇದೆಯಾ ಅದನ್ನ ನೋಡ್ಬೇಕಾಗತ್ತೆ. ಗರಿಷ್ಠ ಮಟ್ಟದಲ್ಲಿ ಅದರ ಸಾಮರ್ಥ್ಯವನ್ನ ತೆಗೆಯೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿದಾಗ, ಬಟ್ ಎಲ್ಲೋ ಒಂದ್ ಕಡೆ ವೇಸ್ಟೇಜ್ ಆಗ್ತಾ ಇದೆ. ಸೊ ಯಾವ ರೀತಿ ಆಗ್ತಾ ಇದೆ ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ, ಬಟ್ ಇದನ್ನ ಯಾವುದೇ ರೀತಿ, ಸೊ ಈ ರೀತಿ ವೇಸ್ಟ್ ಆಗದ ಹಾಗೆ, ಬಟ್ ಅದು ಕಂಪ್ಲೀಟ್ ಅದರ ಒಂದು ಉಪಯೋಗವನ್ನ ಸದುಪಯೋಗವನ್ನ ಮಾಡ್ಕೊಳ್ಳೋದಿಕ್ಕೆ ನಮಗೆ ಖಂಡಿತ ಇದು ಆಕ್ಟಿವಿಟಿ ಅನ್ನುವಂತಹ ಉತ್ಪನ್ನ ಇಲ್ಲಿ ಹೆಲ್ಪ್ಗೆ ಬರ್ತದೆ. ಅಂಡ್ ಕಂಟ್ರೋಲ್ ಮಾಡ್ತಾ, ಈ ಕೀಟಗಳನ್ನ ಕ್ರಿಮಿಗಳನ್ನ ಕಂಟ್ರೋಲ್ ಮಾಡ್ತಾ, ಕಳೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಔಷಧಿಗಳ ಜೊತೆ ಆಕ್ಟಿವಿಟಿ ಅನ್ನುವಂತ ಅಂಶ ಇಲ್ಲಿ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಎರಡನೇದು ಹೇಳಿದ್ರಿ ಸರ್, ನೀವು ವೆಟ್ಟರ್ ಅಂತ ಹೇಳಿದ್ರಿ, ಅದರ ಒಂದು ಅಂಶವನ್ನ ಎಕ್ಸ್ಪ್ಲೈನ್ ಮಾಡಿ. ಸೊ ನಾನು ಇದುವರೆಗೂ ಮಾತಾಡಿದ್ದು ಆಕ್ಟಿವೇಶನ್, ಸೊ ಬಳಸುವ ಗೊಬ್ಬರಗಳು, ಬಳಸುವ ಔಷಧಿಗಳನ್ನ ಆಕ್ಟಿವೇಟ್ ಮಾಡೋದು, ಕಾರ್ಯರೂಪಕ್ಕೆ ತರುವುದು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದು. ಹಾಗಾದ್ರೆ ವೆಟ್ಟರ್ ಅಂದ್ರೆ ಏನು? ತೇವಾಂಶ. ಸೊ ತೇವಾಂಶವನ್ನ ಹಿಡಿದಿಟ್ಕೋಬೇಕು, ತೇವಾಂಶವನ್ನ ಚೆನ್ನಾಗಿ ಹರಡಬೇಕು. ಸೊ ಈ ಒಂದು ಪ್ರಮೇಯದಲ್ಲಿ, ಹಾಗಾದ್ರೆ ನೀರು ಈ ಕೆಲಸ ಮಾಡ್ತಾ ಇಲ್ವಾ? ಹಾಗಾದ್ರೆ ನೀರ್ ಹರಿಸ್ತೀವಲ್ಲ ಸರ್, ಚೆನ್ನಾಗಿ ನೀರ್ ಬಿಡ್ತೀವಿ, ಒಳ್ಳೆ ನೀರನ್ನ ಲೈಕ್ ಒಳ್ಳೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲೂ ಅಥವಾ ಇನ್ಯಾವುದೋ ಒಂದು ಹನಿ ನೀರಾವರಿ ಪದ್ಧತಿಯಲ್ಲೂ ಅಥವಾ ಕಾಲುವೆಗಳ ಮೂಲಕನೋ ಯಾವುದೋ ಒಂದು ಪದ್ಧತಿ ನಮ್ಮ ಗಿಡಗಳಿಗೆ ಬೇಕಾದಷ್ಟು ನೀರನ್ನ ಕೊಡ್ತೀವಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಸೊ ಬೇಕಾದಷ್ಟು ನೀರು ಕೊಡೋದು ಬೇರೆ, ಬೇಕಾದಷ್ಟು ನೀರು ಗಿಡಗಳಿಗೆ ಸಿಗೋದು ಬೇರೆ. ಅರ್ಥ ಆಗ್ತಿದ್ಯಾ? ಸೊ ಇಟ್ ಡಸಂಟ್ ಮ್ಯಾಟರ್ ಎಷ್ಟು ನೀರು ನೀವು ಕಾಲುವೆ ಮೂಲಕ ಹರಿಸ್ತಾ ಇದ್ದೀರಾ ಅನ್ನೋದು ಕೌಂಟ್ ಆಗೋದಿಲ್ಲ, ಎಷ್ಟು ನೀರು ನಿಮ್ಮ ಗಿಡದ ಬೇರುಗಳಿಗೆ ಆ ನೀರು ಸಿಗ್ತಾ ಇದೆ, ಸಾಗಾಣಿಕೆ ಆಗ್ತಾ ಇದೆ, ಇದನ್ನ ಕೌಂಟ್ ಮಾಡ್ಬೇಕು ಸ್ನೇಹಿತರೆ. ಅಂದ್ರೆ ಅರ್ಥ ಏನು? ಮಣ್ಣಿನಲ್ಲಿ ಅಥವಾ ನೀವು ಆ ಗಿಡಗಳಿಗೆ ಕೊಟ್ಟಂತಹ ನೀರು ಸರಿಯಾದ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಹಿಂಗ್ತಾ ಇದೆಯಾ? ಸೊ ತೇವಾಂಶ ಸಾಕಷ್ಟು ದಿನಗಳ ಮಟ್ಟಿಗೆ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಸೊ ಈ ಪ್ರಮೇಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಅಂಶ. ಸೊ ನಮ್ಮ ನೀರಿನ ಒತ್ತಡ, ಅದರಲ್ಲಿರುವಂತಹ ಒಂದು ಮೇಲ್ಮೈ ಒತ್ತಡ ಅಂತ ಕರಿತೀವಿ, ಆ ಒತ್ತಡವನ್ನ ನಾವು ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿದಾಗ ಮಾತ್ರ ನೀರು ತುಂಬಾ ಸರಾಗವಾಗಿ, ಸಡಿಲವಾಗಿ, ಸುಲಭವಾಗಿ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮಣ್ಣಿನಲ್ಲಿ ಅತಿ ಶೀಘ್ರವಾಗಿ ಹೀರ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಸಾಕಷ್ಟು ಪದರಗಳ ಒಳಗೆ, ಮಣ್ಣಿನ ಪದರಗಳಿಗೆ ತಲುಪುವ ವ್ಯವಸ್ಥೆ ಆಗುತ್ತೆ. ಮಾಡಬೇಕಾಗಿರೋ ಕೆಲಸ ಏನ್ ಗೊತ್ತಾ? ಸೊ ಇದು ನ್ಯಾಚುರಲ್ ಆಗಿ ಆಗಲ್ಲ, ಬಟ್ ಬೇರೆ ರೂಪದಲ್ಲಿ ಮಾಡಲೇಬೇಕು. ಏನು ಅಂದ್ರೆ, ಬ್ರೇಕಿಂಗ್ ದಿ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ, ಮೇಲ್ಮೈ ಒತ್ತಡ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದರ ನೀರಿನ ಮೇಲ್ಮೈ ಒತ್ತಡವನ್ನ ಬ್ರೇಕ್ ಮಾಡ್ಬೇಕು. ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲಿ ನಿಮಗೆ ಚಿತ್ರದಲ್ಲಿ ಗೊತ್ತಾಗ್ತಾ ಇದೆ ನೋಡಿ, ನೀರು ಹನಿಗಳ ರೂಪದಲ್ಲಿ ಉಳ್ಕೊಂಡಿರುತ್ತೆ, ಬಿಂದುಗಳ ರೂಪದಲ್ಲಿ ಇರುತ್ತೆ. ಆ ಬಿಂದುಗಳನ್ನ ಒಡಿಬೇಕು ಅಂದ್ರೆ ಬ್ರೇಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಚಿತ್ರಪಟದಲ್ಲಿ ಗೊತ್ತಾಗ್ತಾ ಇದೆ, ಫೋಟೋದಲ್ಲಿ ಕಾಣಿಸ್ತಾ ಇದೆ. ಸೊ ಸ್ಪ್ರೆಡ್ ಆಗ್ತಾ ಇದೆ, ನೀರು ಒಂದು ಕಡೆ ನಿಂತ್ಕೊಂತಾ ಇಲ್ಲ, ಸ್ಪ್ರೆಡ್ ಆಗ್ತಾ ಇದೆ. ನೀರು ಒಂದು ಕಡೆ ನಿಂತ್ಕೊಳ್ದಿರ ಯಾವಾಗ ಸ್ಪ್ರೆಡ್ ಆಗುತ್ತೋ? ಸೊ ನನ್ನ ನೀರು ಸರಿಯಾಗಿ ಬಳಕೆ ಆಗ್ತಾ ಇದೆ, ಹಾಗೂ ದೇಹ, ಆ ಒಂದು ಎಲೆಯ ದೇಹ ಕಂಪ್ಲೀಟ್ ಆಗಿ ಅಚ್ಚ ಹಸಿರಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ತೇವಾಂಶ ಯಾವಾಗ ಚೆನ್ನಾಗಿ ನಾವು ಒದಗಿಸ್ತೀವೋ ಅಚ್ಚ ಹಸಿರಾಗಿ ಕಂಡು ಬರುತ್ತೆ, ಆರೋಗ್ಯಕರವಾಗಿ ಗಿಡ ಬೆಳೆಯೋದಕ್ಕೆ ಹೆಲ್ಪ್ ಆಗ್ತದೆ. ಅಂಡ್ ನೀರಿನ ಪ್ರಮಾಣದ ಅವಶ್ಯಕತೆ ಕೂಡ ನಾವು ಕಡಿಮೆಯಲ್ಲಿ ಇಟ್ಕೊಂಡು ವ್ಯವಸಾಯವನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಸೊ ನೀರು ಅದು, ಸೊ ಈ ಚಿತ್ರದಲ್ಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಸ್ನೇಹಿತರೆ. ಅಂಡ್ ಇನ್ನು ವಿಶೇಷವಾಗಿ ಈ ಗುಣ ಏನಿದೆ ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿ, ಈ ಗುಣ ಏನಿದೆ ಇನ್ನೊಂದು ಕಡೆ ನಿಮಗೆ ಸಹಾಯಕ್ಕೆ ಬರುತ್ತೆ. ರೈತರು ಕರೆಕ್ಟ್ ಆಗಿ ಇದು ಕೂಲಂಕುಷವಾಗಿ ತುಂಬಾ ಒಂದು ಕ್ರಿಟಿಕಲ್ ಆಗಿ ಯೋಚನೆ ಮಾಡಿ ನೋಡಿದ್ರೆ, ಔಷಧಿಗಳ ಜೊತೆ ನಾವು ನೀರಲ್ಲಿ ಏನ್ ಮಿಕ್ಸ್ ಮಾಡ್ತೀವಿ ಔಷಧಿಗಳನ್ನ, ಅಲ್ಲೂ ಕೂಡ ಇದೇ ರೀತಿ ವಿಷಯವನ್ನ ನೀವು ರಿಕಲೆಕ್ಟ್ ಮಾಡ್ಕೋಬಹುದು. ಯಾವಾಗ ನೀರು, ಬರೀ ನೀರ್ ಜೊತೆಗೆ ನಾನು ಔಷಧಿಗಳನ್ನ ಮಿಕ್ಸ್ ಮಾಡಿ ನಾನು ಸ್ಪ್ರೇ ಮಾಡೋದಕ್ಕೆ ಹೋಗ್ತೀನಿ, ನೀರು ಅಥವಾ ಈ ಒಂದು ಔಷಧಿ ಕಣಗಳು ಒಂದು ಕಡೆ ಅಥವಾ ನಿಂತ ಕಡೆ ನಿಲ್ಲಬಹುದು. ಯಾಕಂದ್ರೆ ಬಿಂದುಗಳು ನೀರಿನ ಜೊತೆಗೆ ನಿಂತ್ಕೋಬಹುದು, ಸರಿಯಾಗಿ ಸ್ಪ್ರೆಡ್ ಆಗದೆ ಇರಬಹುದು, ಸರಿಯಾಗಿ ಅದು ಭೇದಿಸಲು ಕಷ್ಟ ಆಗ್ಬಹುದು. ಈ ಪ್ರಮೇಯದಲ್ಲಿ ಏನಾಗ್ತಾ ಇದೆ, ಯಾವಾಗ ನಾನು ಆಕ್ಟಿವಿಟಿಯನ್ನ ಬಳಸುತ್ತೀನೋ,
ಯಾವಾಗ ಆಕ್ಟಿವಿಟಿನ ಬಳಸ್ತೀನೋ ಸೊ ಸಂಪೂರ್ಣವಾಗಿ ನನ್ನ ಔಷಧಿಗಳು ಬೆರೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ನೀರು ಸಡಿಲ ಆಗುತ್ತೆ, ಮೇಲ್ಮೈ ಒತ್ತಡವನ್ನ ಮುರಿತಾ ಇದ್ದೀನಿ, ಯಾವಾಗ ನೀರು ಸಡಿಲ ಆಗುತ್ತೋ ನೀರು ಹಗುರ ಆಗುತ್ತೋ ಸೊ ಕಂಪ್ಲೀಟ್ ಆಗಿ ನನ್ನ ಔಷಧಿಗಳು ಮಿಕ್ಸ್ ಚೆನ್ನಾಗುತ್ತೆ, ಜೆಲ್ ಆಗುತ್ತೆ. ಈಗ ನಾನು ಅದನ್ನ ಸ್ಪ್ರೇ ಮಾಡಿದಾಗ, ಅದನ್ನ ಸಿಂಪಡಿಸೋದಕ್ಕೆ ಹೋದಾಗ ತುಂಬಾ ಸುಲಭವಾಗಿ ಗಿಡದ ಅಥವಾ ಎಲೆಯ ಎಲ್ಲಾ ಭಾಗಗಳಿಗೂ, ಕಾಂಡದ ಎಲ್ಲಾ ಭಾಗಗಳಿಗೂ ಸೊ ಈ ಔಷಧಿಗಳು ಗರಿಷ್ಠ ಮಟ್ಟದಲ್ಲಿ ಭೇದಿಸಲು ಸಹಾಯಕಾರಿ. ಯಾವಾಗ ಈ ಒಂದು ಕೆಲಸ ಕರೆಕ್ಟ್ ಆಗಿ ನಡೆಯುತ್ತೋ ಸ್ನೇಹಿತರೆ, ಅರ್ಥ ಮಾಡ್ಕೋಬಿಡಿ, ರೈತನಿಗೆ ಪದೇ ಪದೇ ಔಷಧಿ ಹೊಡೆಯೋದು ಆ ಪ್ರಮೇಯ ಕಡಿಮೆ ಆಗತ್ತೆ, ಆ ಆಫನ್ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ. ಎರಡನೇದು, ಒಂದು ಸಲ ಹೊಡೆದ ಔಷಧಿಯನ್ನೇ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿಸಿದ್ರೆ, ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ್ರೆ ರೋಗಗಳು ಕಂಟ್ರೋಲ್ಗೆ ಬರ್ತದೆ. ಪ್ರಮೇಯ ಪದೇ ಪದೇ ಹೊಡೆಯೋದು ಪ್ರಮೇಯ ಕಡಿಮೆ ಆಗ್ತದೆ. ಅಂಡ್ ನೀರು ಕಡಿಮೆ ಇದ್ರೂ ನಾನು ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸಾಯವನ್ನು ಮುಂದುವರ್ಸ್ಕೊಂಡು ಹೋಗ್ಬಹುದು. ಬೇರುಗಳಿಗೆ ಮಣ್ಣಲ್ಲಿ ತುಂಬಾ ಸುಲಭವಾಗಿ ನೀರು ಹರಿಯೋದಕ್ಕೆ ಅಥವಾ ತೇವಾಂಶವನ್ನು ಹಿಡ್ಕೊಳ್ಳೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೋ, ಬೇರುಗಳು ಚೆನ್ನಾಗಿ ಏನಾಗುತ್ತೆ ರೂಟ್ಸ್ಗೆ ಸಿಕ್ಕಿದಾಗ ಗಿಡಗಳ ಆರೋಗ್ಯವಾಗಿರುತ್ತೆ. ಸೊ ಒಟ್ಟಾರೆ ಏನಾಗ್ತಾ ಇದೆ ಇಲ್ಲಿ, ಒಂದು ರೈತನಿಗೆ ಸಮಯ ಉಳಿತಾಯ ಆಗ್ಬೇಕು, ಪದೇ ಪದೇ ಯಾವಾಗ ಸಿಂಪಡಿಸೋದನ್ನ ಕಡಿಮೆ ಮಾಡ್ತಾನೋ ಸಮಯ ಸೇವ್ ಆಗತ್ತೆ. ಎರಡನೇದು, ಖರ್ಚು ಕಡಿಮೆ ಮಾಡಬೇಕು. 1,000 ರೂಪಾಯಿ ಖರ್ಚು ಮಾಡಿಕೊಂಡು ಔಷಧಿಗಳನ್ನ ಪದೇ ಪದೇ ವಾರ ವಾರ ಪ್ರತಿ ವಾರ ತಂದು ನಾನು ಅದನ್ನ ಸಿಂಪಡಿಸಬೇಕು ಅಂದ್ರೆ ನನ್ನ ಕೈಯಿಂದ ಎಷ್ಟು ಖರ್ಚಾಗ್ತಾ ಇದೆ, ಅದನ್ನ ಸೇವಿಂಗ್ಸ್ ಅನ್ನ ನಾನು ಮಾಡಬೇಕು. ಸಾಕಷ್ಟು ಮಟ್ಟಿಗೆ ಇದು ಪ್ರಾಕ್ಟಿಕಲ್ ಆಗಿ ಕೂಡ ನೀವು ಗಮನಿಸಬಹುದು. ಯಾವಾಗ ನಾನು ವಾರಕ್ಕೆ 4 ಸಲ ನಾನು ಸ್ಪ್ರೇ ಮಾಡ್ತಿದ್ದವನು, ಅಥವಾ ತಿಂಗಳಿಗೆ ಅಂತ ಇಟ್ಕೊಳ್ಳಿ, ತಿಂಗಳಿಗೆ ನಾನು ಒಂದು 5-6 ಸಲ ನಾನು ಸ್ಪ್ರೇ ಮಾಡ್ತಾ ಇದ್ದೆ, ಅದನ್ನ 2 ಸಲಕ್ಕೆ ನಾನು ತಂದ್ರೆ ಅಥವಾ 3 ಸಲಕ್ಕೆ ತಂದ್ರೆ 50% ಉಳಿತಾಯ ಆಗ್ಲಿಲ್ವಾ ಸ್ನೇಹಿತರೆ? 50% ಯಾಕೆ ನಾನು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತೀನಿ, ಒಂದ್ಸಲ ಹೊಡಿತೀನಿ ಕಂಟ್ರೋಲ್ಗೆ ಬರಲ್ಲ, 2 ಸಲ ಹೊಡಿತೀನಿ ಕಂಟ್ರೋಲ್ಗೆ ಬರಲ್ಲ, ಕಂಟ್ರೋಲ್ಗೆ ಬರೋವರೆಗೂ ನಾನು ಈ ಒಂದು ಔಷಧಿಗಳನ್ನ ಸಿಂಪಡಿಸ್ತಾ ಹೋಗ್ತೀನಿ, ಯಾಕೆ ಕಂಟ್ರೋಲ್ಗೆ ಬರ್ತಾ ಇಲ್ಲ, ನಾನು ಹೊಡೆದಂತಹ ಔಷಧಿ ಪ್ರಮಾಣ ಸರಿಯಾಗಿ ಗಿಡಗಳಿಗೆ ಭೇದಿಸಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಕರೆಕ್ಟ್ ಆಗಿ ಆ ಕೆಲಸ ನಡೆದು ಬಿಟ್ರೆ ಏನಾಗ್ತಾ ಇದೆ, ಖಂಡಿತ ನಾನು ಸೇವಿಂಗ್ಸ್ ಅನ್ನ ರೈತರಿಗೆ ಇಲ್ಲಿ ತೋರಿಸಬಹುದು. ಹಂಗಂತ ಹೇಳಿ ನಿಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದೀವಲ್ಲ, ನನ್ನ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದೀರಾ ಸ್ನೇಹಿತರೆ, ಬಟ್ ಎಷ್ಟು ಪ್ರಮಾಣವನ್ನ ಬಳಸ್ತಾ ಇದ್ದೀರಾ ಗಮನಿಸ್ ನೋಡಿ. ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ನನ್ನ ಉತ್ಪನ್ನ, ವೆರಿ ಫಸ್ಟ್ ಆಫ್ ಆಲ್ ನನ್ನ ಪ್ರೈಸಿಂಗ್ ಇಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ಅಂಡ್ ನೋಡಿ ಇಲ್ಲಿ ನಾನು ಒಮ್ಮೆಗೆ ನಾನು ಖರ್ಚು ಮಾಡುವುದು ಅಥವಾ ನಾನು ಖರ್ಚು ಮಾಡುವಂತಹ ಒಂದು ಈ ಉತ್ಪನ್ನದ ಪ್ರಮಾಣ ಬರೀ 5 ml ಒಂದು ಕ್ಯಾನ್ಗೆ, 15 ಲೀಟರ್ ಇರುವಂತಹ ಒಂದು ಮಿಶ್ರಣದ ಕ್ಯಾನ್ಗೆ ನಾನು 5 ml ಪ್ರಾಡಕ್ಟ್ ಅನ್ನ ಬಳಸ್ಕೊಂಡ್ರೆ ಸಾಕು, ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಡಿಮೆ ಖರ್ಚಲ್ಲಿ ನಾನು ಕೆಲಸ ಮುಗಿಸ್ಕೋಬಹುದು. ಸೊ ಜಸ್ಟ್ ಸೊ ಯಾರ್ಯಾರು ಸಿಂಪಡಿಸೋದಕ್ಕೆ ಸ್ಪ್ರೇ ಮಾಡೋದಕ್ಕೆ, ಸೊ ಅಗೇನ್ ರೈತರಿಗೆ ನೀವು ಹೇಳಬೇಕಾಗಿರೋದಿಷ್ಟೇ, 5 ml ಫಾರ್ ಇನ್ 15 liters ಆಫ್ ವಾಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು, ಔಷಧಿಗಳ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನ ಸ್ಪ್ರೇ ಮಾಡೋದಕ್ಕೆ ಹೇಳಿ, ಖಂಡಿತ ಸೊ ಅದು ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಅಂಡ್ ಹರ್ಬಿಸೈಡ್ ಕಳೆನಾಶಕಗಳ ಜೊತೆ ಬರೀ 20 ml 15 liter ಕ್ಯಾನ್ಗೆ, ಅಂಡ್ ಈವನ್ ನೀರಾವರಿಗೆ ನೀವು ಒಂದು ಸಲ ಬಳಸಿದ್ರೆ 21 ದಿವಸ ಮತ್ತೆ ನೀವು 15-21 2 ವಾರ 3 ವಾರ ಮತ್ತೆ ನೀವು ನೀರಿನ ಜೊತೆಗೆ ಹಾಯಿಸ್ಬೇಕಂತ ಏನಿಲ್ಲ. ಇರಿಗೇಷನ್ ಪರ್ಪಸ್ಗೆ ಅಂದ್ರೆ ಭೂಮಿಯನ್ನ ತೇವ ಮಾಡೋದಕ್ಕೆ ನೀವ್ ಏನ್ ನೀರಿನ ಜೊತೆಗೆ ಬಿಡ್ತೀರಾ, ಪದೇ ಪದೇ ನೀವು ನೀರಿನ ಜೊತೆ ಬಿಡೋ ಅವಶ್ಯಕತೆ ಇಲ್ಲ. ಒಮ್ಮೆಲೆ ನೀವು ಆಕ್ಟಿವೇಟಿನ ನೀರಿನ ಜೊತೆಗೆ ಕಂಪ್ಲೀಟ್ ಆಗಿ ನಿಮ್ಮ ಜಮೀನಿಗೆ ಹರಡಿಸಿದ್ರೆ ಆದ್ರೆ 2-3 ವಾರ ಅದು ಮಣ್ಣಲ್ಲೇ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. 2-3 ವಾರ 21 ದಿವಸದವರೆಗೂ ಅದು ಮಣ್ಣಲ್ಲೇ ಇರುತ್ತೆ. ನೀವ್ ಯಾವ್ದು ಪದೇ ಪದೇ ಮತ್ತೆ ನೀರಲ್ಲಿ ನೀವು ಅದನ್ನ ಮತ್ತೆ ಸಪ್ಲೈ ಮಾಡ್ಬೇಕಂತೇನಿಲ್ಲ. ಪ್ರತಿ ಸಲ ನೀರು ಹಾಯಿಸಿದಾಗ ಆ ಮಣ್ಣಲ್ಲಿ ಇರುವಂತಹ ಈ ಒಂದು ಆಕ್ಟಿವಿಟಿ ಸರ್ಫ್ಯಾಕ್ಟೆಂಟ್ಗಳು ಇಂಗ್ರೀಡಿಯೆಂಟ್ಸ್ ಏನಿದೆ ಸೊ ತೇವವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಿರತ್ತೆ. 3 ವಾರಕ್ಕೊಂದ್ಸಲ ನೀವು ಇದನ್ನ ಬಳಸ್ಕೊಂಡ್ರೆ ಸಾಕು. ಅಲ್ಲಿಗೆ ಖರ್ಚು ಕೂಡ ನಾನು ಇಲ್ಲೂ ಕೂಡ ನಾನು ಪದೇ ಪದೇ ನಾನು ಬಳಸ್ತಾ ಇಲ್ಲ. 1 ಎಕರೆ ಜಮೀನಿಗೆ ಅಥವಾ 1 ಲೀಟರ್ ನೀರಿಗೆ 2 ml ಆಕ್ಟಿವ್ ML ಅನ್ನ ಬಳಸ್ಕೊಂಡು ಗಿಡಗಳಿಗೆ ನೀವು ಆ ಪ್ರಮಾಣದಲ್ಲಿ ನೀವು ಅದನ್ನ ಬಳಸ್ಕೋಬಹುದು. ನೇರವಾಗಿ ಬುಡಗಳಿಗಾದ್ರೂ ಕೊಡಬಹುದು ಅಥವಾ ನೀರಿನ ಜೊತೆಗೆ ನೀವು ಅದನ್ನ ಬಿಡಬಹುದು, ಹೇಗಾದ್ರೂ ಮಾಡಿ. ಸೊ ಹೆಚ್ಚು ಕಡಿಮೆ 1 ಲೀಟರ್ ನೀರಿಗೆ 2 ml ಆಕ್ಟಿವಿಟಿ ಹೋಗ್ಬೇಕು ಅಂತ ಈ ಒಂದು ಇಲ್ಲಿ ಇರಿಗೇಷನ್ ಪರ್ಪಸ್ಗೆ ನಾವು ರೆಕಮೆಂಡ್ ಮಾಡುವಂತದ್ದು. ಸೊ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆ ಇಷ್ಟು ಯಾವಾಗ ರೈತನಿಗೆ ಒಳ್ಳೆ ತೇವಾಂಶ ಸಿಗ್ತಾ ಇದೆ, ಭೂಮಿಗೆ ನೀರು ಇಂಗ್ತಾ ಇದೆ, ಅಲ್ಲಿಗೆ ಔಷಧಿಗಳು ಚೆನ್ನಾಗಿ ಕಾರ್ಯಸಿದ್ಧಿ ಆಗ್ತಾ ಇದೆ, ಅಂಡ್ ಕಳೆನಾಶಕಗಳಿಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಈಗ ಹೇಳಬಹುದು, ನೀವು ನಿಮ್ಮ ಅನಿಸಿಕೆಗಳನ್ನ ಯೂಟ್ಯೂಬ್ ಚಾಟ್ ಅಲ್ಲಿ ಹಾಕ್ಬಹುದು. ಖಂಡಿತ ಈ ಪ್ರಾಡಕ್ಟ್ ಅನ್ನ ನಾನು ರೈತನಿಗೆ ಹೇಳಬಹುದಾ ಇಲ್ವಾ, ಅಥವಾ ಹೇಳ್ಬೇಕಾ ಬೇಡವಾ, ಅಥವಾ ನನಗೆ ಅವಶ್ಯಕತೆ ಇದೆಯಾ ಇಲ್ವಾ,
ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ ಸಿಗಬಹುದು, ಬಟ್ ಐ ಮೀನ್ ಈ ಗುಣಗಳೇನಿದೆ, ಮೂರು ಗುಣಗಳು, 3-in-1 ಒಂದು ಫ್ಯಾಕ್ಟರ್ಸ್ ಏನಿದೆ, ಖಂಡಿತ ನನ್ನ ಪ್ರಾಡಕ್ಟ್ ಅಲ್ಲಿ ತುಂಬಾ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತೆ. ಆಕ್ಟಿವೇಶನ್, ವೆಟ್ಟಿಂಗ್, ವೆಟ್ಟರ್ ಹಾಗೂ ಸ್ಪ್ರೆಡ್ಡರ್, ಹರಡುವಿಕೆಯ ಕಾರ್ಯ, ತೇವಾಂಶವನ್ನು ಹಿಡಿದಿಡುವಿಕೆ ಕಾರ್ಯ ಹಾಗೂ ಆಕ್ಟಿವೇಟ್ ಮಾಡುವಂತಹ ಒಂದು ಕಾರ್ಯ ಮೂರು ರೂಪದಲ್ಲಿ ಮಾಡೋದ್ರಿಂದ ನನ್ನ ಪ್ರಾಡಕ್ಟ್ ವಿಶೇಷವಾಗಿ ಎದ್ದು ನಿಲ್ಲುತ್ತೆ. ಖಂಡಿತ ನಾವು ಹೆಚ್ಚು ಹೆಚ್ಚು ರೈತರಿಗೆ ಇದರ ಬಗ್ಗೆ ಹೇಳಬಹುದು. ಅಂಡ್ ಐ ವುಡ್ ಲೈಕ್ ಟು ಸಿ, ಐ ಥಿಂಕ್ ಸಾಕಷ್ಟು ಜನ, 100-110 ಜನ ನೀವು ಇದನ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಸೊ ಖಂಡಿತ ಇದರ ಉಪಯೋಗ ಹೇಗೆ ಮಾಡ್ತೀರಾ ಅಥವಾ ಯಾರಾದ್ರೂ ಇದನ್ನ ಬಳಸಿದ್ರೆ, ಸೊ ಇದರ ಒಂದು ಬೆನಿಫಿಟ್ಸ್ ಅನ್ನ ನೀವು ಹೇಗೆ ಕಂಡುಕೊಂಡಿದ್ದೀರಾ, ನಿಮ್ಮ ಅನಿಸಿಕೆಗಳನ್ನ ಪೋಸ್ಟ್ ಮಾಡಬಹುದು. ಯಾವ ರೂಪದ ಬೆಳೆಗಳಿಗೆ ನೀವು ಬಳಸ್ತಾ ಇದ್ದೀರಾ ಹಾಕ್ಬಹುದು, ಸೊ ಯಾವ ರೀತಿ ಚೇಂಜಸ್ ಅನ್ನ ಅಥವಾ ಸೊ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಬೆಳೆಗಳಲ್ಲಿ ಕಂಡುಕೊಂಡಿದ್ದೀರಾ, ಇದನ್ನ ಪೋಸ್ಟ್ ಮಾಡಬಹುದು, ಬೇರೆಯವರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ತದೆ. ಸೊ ಇದು ನಮ್ಮ ಮೊದಲನೆಯ ಉತ್ಪನ್ನ, ನಮ್ಮ ಕೃಷಿಕರಿಗೆ ಹಾಗೂ ವ್ಯವಸಾಯದಲ್ಲಿ ನಾವು ಹೇಳಲು ಇಚ್ಛಿಸುವಂತಹ ಒಂದು ಮೊದಲನೆಯ ಉತ್ಪನ್ನ ಮೋದಿಕೇರಲ್ಲಿ. ಇನ್ನ ಇದೇ ರೀತಿ ಸಾಕಷ್ಟು ರೈತರು ನಮ್ಗೆ ಕೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಸರ್ ಒಂದು ಒಳ್ಳೆ ಸಸ್ಯ ಮೂಲದಿಂದ ಅಥವಾ ನ್ಯಾಚುರಲ್ ಸೋರ್ಸ್ ಇಂದ ಉತ್ಪಾದನೆ ಮಾಡದಂತಹ ಬಟ್ ಇದೇ ಗುಣಗಳನ್ನ ಹೊಂದಿರುವಂತಹ ಯಾವ್ದಾದ್ರು ಉತ್ಪನ್ನ ಹೇಳಿ ಅಂತ ಹೇಳಿದಾಗ, ಸೊ ಸ್ನೇಹಿತರೆ ಇಲ್ಲಿ ನಾನು ಪರಿಚಯ ಮಾಡುವಂತಹ ಇನ್ನೊಂದು ಉತ್ಪನ್ನ ಆಕ್ಟಿವಿಟಿ ಗೋಲ್ಡ್ ಅನ್ನುವಂತಹ ಒಂದು ಉತ್ಪನ್ನ. ಸೊ ಏನಪ್ಪ ಇದು ಉತ್ಪನ್ನ, ಎರಡನೇ ಉತ್ಪನ್ನ ಇದು, ಏನ್ ವಿಶೇಷ ಇದ್ರದ್ದು ಸ್ನೇಹಿತರೆ? ನಾನು ಇದುವರೆಗೂ ಮಾತಾಡಿದ ಎಲ್ಲ ಲಕ್ಷಣಗಳು, ಎಲ್ಲ ಗುಣಗಳು, ಎಲ್ಲ ಒಂದು ಪ್ರಮುಖವಾದ ಉಪಯೋಗಗಳು ಈ ಉತ್ಪನ್ನದಲ್ಲೂ ಕೂಡ ಅದೇ ಒಂದು ರೀತಿಯಲ್ಲಿ ಕೆಲಸ ಮಾಡುವಂತಹ ಪ್ರವೃತ್ತಿಯನ್ನ ಇದು ಹೊಂದಿರುತ್ತೆ. ಬಟ್ ಒಂದೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾವಿಲ್ಲಿ ಗಮನಿಸಬಹುದಾದಂಥದ್ದು ಈ ಉತ್ಪನ್ನ ನ್ಯಾಚುರಲ್ ವೆಜಿಟೇಬಲ್ ಬೇಸ್ಡ್ ಸರ್ಫ್ಯಾಕ್ಟೆಂಟ್ ಇಂದ ತಯಾರು ಮಾಡಿದಂತಹ ಒಂದು ಉತ್ಪನ್ನ ಆಗಿರುತ್ತೆ. ಸೊ ವೆಜಿಟೇಬಲ್ ಬೇಸ್ಡ್ ಸರ್ಫ್ಯಾಕ್ಟೆಂಟ್ ಇಂದ, ಸೊ ಜಸ್ಟ್ ಅದಕ್ಕೋಸ್ಕರ ಇದನ್ನ ನಾವು ಬಳಸ್ಕೋಬಹುದು. ಎಕೋ ಫ್ರೆಂಡ್ಲಿ, ವಾತಾವರಣ ಸ್ನೇಹಿ, ಪರಿಸರ ಸ್ನೇಹಿ ಅಂತ ಹೇಳ್ತೀವಿ. ಸೊ ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಯಾವುದೇ ನನ್ನ ಈ ಉತ್ಪನ್ನಗಳು ಕಂಪ್ಲೀಟ್ ಬೆಳೆಗಳ ಮೇಲೆ ಸೇಫ್ ಆಗಿರುತ್ತೆ, ನೀರನ್ನ ಹೀರ್ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ, ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ, ಆಕ್ಟಿವೇಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಸೊ ಇದನ್ನು ಕೂಡ ನಾವು ಲೈಕ್ ಇವತ್ತು ಬೆಳೆಯುವಂತಹ ಡೊಮ್ಯಾಸ್ಟಿಕ್ ಕ್ರಾಪ್ಸ್ ಅಂದ್ರೆ ನಮ್ಮ ಲೋಕಲಿ ಬೆಳೆಯುವಂತಹ ಬೆಳೆಗಳಾಗಿರಬಹುದು, ಅಥವಾ ನಾವು ಹೊರದೇಶಗಳಿಗೆ ರಫ್ತು ಮಾಡುವಂತಹ ಬೆಳೆಗಳನ್ನ ಬೆಳೆಯೋದಕ್ಕಾಗಿರಬಹುದು, ಲೈಕ್ ಕಾಫಿ ಟೀ ಆಗಿರಬಹುದು, ರಬ್ಬರ್ ಆಗಿರಬಹುದು, ಯಾವುದೇ ರೀತಿಯ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅವುಗಳನ್ನ ನಾವು ಬೆಳೆಯೋದಕ್ಕೂ ಕೂಡ ನಾವು ಉತ್ಪನ್ನವನ್ನು ಬಳಸ್ಕೋಬಹುದು. ಅದರ ಜೊತೆಗೆ ಭತ್ತ, ರಾಗಿ, ಗೋಧಿ, ಜೋಳ, ಟೀ, ಕಾಫಿ, ಪೊಟ್ಯಾಟೊ, ಆಲೂಗಡ್ಡೆ, ಟೊಮ್ಯಾಟೊ, ವೆಜಿಟೇಬಲ್ಸ್, ಸೊ ನರ್ಸರಿ ಪ್ಲಾಂಟೇಷನ್ಸ್ ಇರುವಂತಹ ವ್ಯಕ್ತಿಗಳು ಎಲ್ಲರಿಗೂ ಕೂಡ ನಾವು ಇದ್ರ ಬಗ್ಗೆ ಹೇಳಬಹುದು. ಪಪಾಯ, ಗ್ರೇಪ್ಸ್, ದ್ರಾಕ್ಷಿ ಬೆಳೆಗಾರರು, ಮ್ಯಾಂಗೋ ಬೆಳೆಗಾರರು, ಸೊ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಈ ಉತ್ಪನ್ನವನ್ನ ಹೇಳ್ಬೋದು. ಸೊ ಇದೇ ಪ್ರಮೇಯದಲ್ಲಿ, ಅದೇ ಪ್ರಮಾಣದಲ್ಲಿ ನಾವು ಇದನ್ನ ಬಳಸಬಹುದು. ಸೊ ಅಗೈನ್, ಸೊ ಸೇಮ್ ಅಮೌಂಟ್ ಆಫ್ ಯೂಸೇಜ್ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಸಿಂಪಡಿಸೋದಕ್ಕೆ, ಸ್ಪ್ರೇ ಮಾಡೋದಕ್ಕೆ 5 ml ಬಳಸ್ಕೊಂತೀನಿ. ಕಳೆನಾಶಕಗಳ ಜೊತೆ ನಾನು 20 ml 15 L ವಾಟರ್ಗೆ ಬಳಸ್ಕೊಂತೀನಿ. ಅಂಡ್ ನೀರು ಚೆನ್ನಾಗಿ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದಕ್ಕೆ, ಭೂಮಿಯಲ್ಲಿ ಚೆನ್ನಾಗಿ ಅದು ಹಿಂಗೋದಕ್ಕೆ 1 L ನೀರಿಗೆ 2 ml ಅಂತೆ ಬಳಸಿ ಗಿಡಗಳಿಗೆ ನಾನು ಒದಗಿಸ್ತೀನಿ. ಸೊ ಈ ರೀತಿ ಅಂಶವನ್ನು ನೀವು ಎರಡನೇ ಪ್ರಾಡಕ್ಟ್ ಅಲ್ಲಿ ನೀವು ಕಂಡಿದ್ದೀರಾ, ನ್ಯಾಚುರಲ್ ಅಂಡ್ ವೆರಿ ಪ್ಲಾಂಟ್ ಬೇಸ್ಡ್ ಇಂಗ್ರೀಡಿಯೆಂಟ್ಸ್ ಇಂದ ಸೊ ಉತ್ಪಾದನೆ ಮಾಡದಂತಹ. ಸೊ ಖಂಡಿತ ನಾನು ಇವಾಗ ಕನ್ನಡದಲ್ಲೇ ಹೇಳ್ತಾ ಇದ್ದೆ, ಹೂ ಬೆಳೆಗಾರರು ಅಂತ ಹೇಳಿದೆ, ಎಲ್ಲಾ ರೀತಿಯ ಬೆಳೆಗಳಿಗೂ ಇದನ್ನು ಸಿಂಪಡಿಸುವಂತದ್ದು. ಇದು ನಮ್ಮ ವಿಶೇಷವಾಗಿ ಒಂದಷ್ಟು ಏರಿಯಾವನ್ನ ರೈತರಿಗೆ ಸಹಾಯ ಮಾಡೋದಕ್ಕೆ. ಯಾವ್ಯಾವ ಏರಿಯಾ? ಸೊ ನೀರು ಕಡಿಮೆ ಪ್ರಮಾಣ ಇದ್ರೂ ಕೂಡ ಒಂದು ಒಳ್ಳೆ ಎಫೆಕ್ಟಿವ್ ಆಗಿ ನೀರನ್ನ ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಯ್ತು. ಎರಡನೇದು ಔಷಧಿಗಳನ್ನ ತುಂಬಾ ಎಫೆಕ್ಟಿವ್ ಆಗಿ ಬಳಸೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಮೂರನೇದು ಗೊಬ್ಬರಗಳನ್ನ ಚೆನ್ನಾಗಿ ಅದನ್ನ ಕಾರ್ಯಗತ ಮಾಡೋದಕ್ಕೆ ಕೂಡ ದ್ರವ ರೂಪದ ಗೊಬ್ಬರಗಳ ಜೊತೆ ಇದನ್ನ ಬಳಸಿ ಸ್ಪ್ರೇ ಮಾಡುವಂತದ್ದು. ನಾಲ್ಕನೇದು ನಾವು ಮಾತಾಡದಾಗಿ ಕಳೆನಾಶಕಗಳ ಜೊತೆ, ಸೊ ಕಳೆನಾಶಕಗಳ ಜೊತೆ ಕೂಡ ನಾವು ಇದನ್ನ ಬಳಸ್ಕೊಳ್ಳುವಂತದ್ದು ನೋಡ್ತಾ ಇದೀವಿ. ಅಂಡ್ ಸ್ಪ್ರೆಡ್ ಚೆನ್ನಾಗಿ ಆಗ್ತಾ ಇದೆ, ಇದನ್ನು ನೀವು ಗಮನಿಸಬಹುದು. ಒಂದು ಆಕ್ಟಿವೇಟ್ ಮಾಡುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ಹೆಚ್ಚು ಹೆಚ್ಚು ರೈತರಿಗೆ ಪ್ರಮೋಟ್ ಮಾಡಬಹುದು. ಅಂಡ್ ರೈತರಿಗೆ ನಂಬಿಕೆ ಬರೋದಕ್ಕೆ ಒಂದು ಸೂತ್ರವನ್ನ ನಾನು ನಿಮಗೆ ಟಿಪ್ಸ್ ಅನ್ನ ಹೇಳ್ತೀನಿ. ಸೊ ಎಸ್ಪೆಷಲಿ ಯಾರಾದ್ರೂ ರೈತರು ತುಂಬಾ ಅನುಮಾನ ವ್ಯಕ್ತಪಡಿಸಿದ್ರೆ ಅಥವಾ ಏನಾದ್ರೂ ಭಯ ವ್ಯಕ್ತಪಡಿಸಿದ್ರೆ ನೀವು ಒಂದು ಮಾತನ್ನ ಹೇಳಬಹುದು, ಸಂಪೂರ್ಣವಾಗಿ ನಿಮ್ಮ ಜಮೀನಲ್ಲಿ ಅದನ್ನ ಬಳಸುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಜಮೀನು 1 ಎಕರೆ ಜಮೀನು ಇದ್ರೆ ಕಾಲು ಭಾಗ ಮಾತ್ರ ನನ್ನ ಉತ್ಪನ್ನವನ್ನ ಸೇರಿಸಿ ನೀವು ವ್ಯವಸಾಯವನ್ನ ಮಾಡಿ, ಇನ್ನ ಮಿಕ್ಕ 3/4 ಭಾಗದ ಎಕರೆಯನ್ನ ನೀವು ಖಂಡಿತ ಏನಂತ ಹೇಳ್ತೀವಿ, ಯಥಾ ಪ್ರಕಾರ ನೀವು ಮುಂದುವರಿಸಿ ನಿಮಗೆ ಸೊ ಐ ಥಿಂಕ್ 2 ವಾರ ಅಥವಾ 3 ವಾರಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬರುತ್ತೆ. ನಿಮಗೆ ಖುಷಿಯಾದಲ್ಲಿ ಮುಂದುವರಿಸಿ.
ನಿಮಗೆ ಖುಷಿಯಾದಲ್ಲಿ ಇನ್ನೊಂದಷ್ಟು ಪಕ್ಕ ಪಕ್ಕದ ರೈತರಿಗೆ ಇದನ್ನ ತಿಳಿಸ್ಕೊಡಿ. ಇಷ್ಟೇ ಮಾತನ್ನ ಹೇಳ್ಬಿಟ್ಟು ಬಂದ್ಬಿಡಿ, ಖಂಡಿತ ನಿಮ್ಮ ರೈತ ಐ ತಿಂಕ್ ಆ ಮಾತಿಗೆ ಮರಳಾಗ್ತಾನೆ, ಆ ಮಾತನ್ನ ಒಪ್ತಾನೆ. ಯಾಕೆಂದ್ರೆ ಅಷ್ಟು ಧೈರ್ಯ ನಾನು ನಮಗೆ ಇದೆ, ಯಾಕೆಂದ್ರೆ ಸಾಕಷ್ಟು ಟೆಸ್ಟಿಮೋನಿಯಲ್ಸ್ ಒಂದು ರಿಸಲ್ಟ್ಗಳನ್ನ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಗೆ ಒಳಪಡಿಸಿ ಇದನ್ನ ಸಾಕಷ್ಟು ನಾವು ನೋಡ್ಕೊಂಡಿರೋದು, ಕಂಡುಕೊಂಡಿರೋದು, ಪರ್ಸನಲಿ ಇದನ್ನ ಬಳಸಿ ನೋಡಿರುವಂತದ್ದು, ಸಾಕಷ್ಟು ರೈತರ ಜೊತೆ ಚರ್ಚೆ ಮಾಡಿ ತಿಳ್ಕೊಂಡಿರುವಂತಹ ಅಂಶಗಳನ್ನ ನಿಮಗೆ ಹೇಳ್ತಾ ಇದ್ದೀವಿ. ಸೊ ಯಾವುದೇ ರೀತಿ ಭಯಭೀತಿ ಬೇಡ. ಸೊ ಇದನ್ನ ಬಳಸುವ ವಿಧಾನವನ್ನ ಸೊ ಇಲ್ಲಿ ನಾವು ಮನದಟ್ಟು ಮಾಡ್ಕೊಂಡಿದ್ದೀವಿ. ಸೊ ಇದಾದ್ಮೇಲೆ ನಾವು ಬಳಸುವಂತದ್ದು ಮೂರನೇ ಅಂಶ. ಸೊ ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಆಕ್ಟಿವ್ ಝೈಮ್ ಅಂತ ಹೇಳುವಂತದ್ದು. ಸೊ ಆಕ್ಟಿವ್ ಝೈಮ್ ಅನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಒಂದು ಸಮಸ್ಯೆಯನ್ನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಏನ್ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಕ್ಚುಲಿ ನಮ್ಮ ಮಣ್ಣಲ್ಲಿ ಐ ತಿಂಕ್ ಸಾಕಷ್ಟು ರಾಸಾಯನಿಕಗಳನ್ನ ಸೇರಿಸ್ಬಿಟ್ಟಿದೀವಿ. ಐ ತಿಂಕ್ ಜೀವರಾಶಿ ತುಂಬಾ ಕಡಿಮೆ ಆಗ್ತಾ ಇದೆ. ಅಮರೈಟ್ ಜೀವರಾಶಿ ಅಂದ್ರೆ ಇನ್ಕ್ಲೂಡಿಂಗ್ ರೈಟ್ ಫ್ರಮ್ ದಿ ಎರೆಹುಳ. ನೀವು ಗಮನಿಸ್ ನೋಡಿ, ಆಕ್ಚುಲಿ ಎರೆಹುಳ ಮೊದಲಿದ್ದಷ್ಟು ನಮ್ಮ ಮಣ್ಣಲ್ಲಿ ಇಲ್ಲ ಈಗ. ಓಕೆ, ಅಂಡ್ ಮಣ್ಣಿನಲ್ಲಿ ಇರಬೇಕಾದಂತಹ ರೈತ ಸ್ನೇಹಿ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ರೈತ ಸ್ನೇಹಿ ಬ್ಯಾಕ್ಟೀರಿಯಾ, ರೈತ ಸ್ನೇಹಿ ಎರೆಹುಳಗಳು, ಸೊ ಮಣ್ಣಿನಲ್ಲಿ ಇರಬೇಕಾದಂತಹ ಪೋಷಕಾಂಶ ಅಸಮತೋಲನ ಉಂಟಾಗ್ತಾ ಇದೆ. ಮಣ್ಣಿನಲ್ಲಿ ಇರಬೇಕಾದ ಖನಿಜಾಂಶಗಳು ಅಸಮತೋಲನ ಉಂಟಾಗ್ತಾ ಇದೆ. ಸೊ ಏನಾಗ್ತಾ ಇದೆ, ಈ ರೀತಿ ವ್ಯತ್ಯಾಸ ಯಾವಾಗ ಕಂಡು ಬರ್ತಾ ಇದೆ, ಗಿಡಗಳು ಬೇರೂರೋದಕ್ಕೆ ಕಷ್ಟ ಆಗ್ತಾ ಇದೆ, ಸರಿಯಾಗಿ ಗ್ರೋ ಆಗೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಪೋಷಕಾಂಶಗಳ ಕೊರತೆ. ನಮಗ್ ಗೊತ್ತಿರೋದೇನು ಅಂದ್ರೆ ಮೆಜಾರಿಟಿ, ಸೊ ಯೂರಿಯಾ ಏನೋ ಒಂದು ಯೂರಿಯಾ ಗೊಬ್ಬರ ಹಾಕೋದು ನಮಗ್ ಗೊತ್ತಿದೆ, ಒಂದಷ್ಟು ಪೊಟ್ಯಾಶ್ ಅಂತ ಹಾಕ್ತೀವಿ ಅಷ್ಟೇ. ಯಾವ ಬೆಳೆ ಬಂದ್ರೂ ಅದನ್ನೇ ನಮಗ್ ಗೊತ್ತಿರೋದು. ಒಂದು ಮಣ್ಣಿನ ಪರೀಕ್ಷೆ ಮಾಡಿಸಲ್ಲ. ಐ ತಿಂಕ್ ರೈತರನ್ನ ಕೇಳಿ, ಆಕ್ಚುಲಿ ಮಣ್ಣಿನ ಪರೀಕ್ಷೆ ಮಾಡಿಸೋದು ತಾತ್ಸಾರ, ತುಂಬಾನೇ ವಿರಳ. ಆಕ್ಚುಲಿ ಪ್ರತಿ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸಲ ಆದ್ರೂ, ಅಥವಾ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಮಾಡಿಸೋರು ಕೂಡ ಇಲ್ಲ. ಮಣ್ಣಿನ ಪರೀಕ್ಷೆ ಮಾಡ್ಬೇಕಾಗತ್ತೆ, ತಿಳ್ಕೋಬೇಕು ಆಕ್ಚುಲಿ ಮಣ್ಣಲ್ಲಿ ಏನಿದೆ ಏನಿಲ್ಲ, ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ನಾನು ಹಾಕ್ಬೇಕು. ಸುಮ್ನೆ ಖರ್ಚು ಮಾಡ್ಬಿಟ್ಟು ಒಂದಷ್ಟು ಗೊಬ್ಬರಗಳನ್ನ ಎಸೆದು ಬಿಟ್ರೆ ನಮ್ಮ ಗಿಡ ತಗೊಳ್ಳೋದಿಲ್ಲ, ಗಿಡಕ್ಕೆ ಏನ್ ಬೇಕೋ ತಗೊಳ್ಳುತ್ತೆ, ಮಿಕ್ಕಿದ್ದು ಬಿಟ್ಬಿಡುತ್ತೆ. ಅಂಡ್ ಎಲ್ಲವೂ ನಮಗೆ ಮಣ್ಣಿಗೆ ಸೇರಿಸ್ತಾ ಹೋದಾಗ ಪ್ಲಾಸ್ಟಿಸಿಟಿ, ಪ್ಲಾಸ್ಟಿಕ್ ಗೊಬ್ಬರಗಳು ಜಾಸ್ತಿ ಆಗ್ತಾ ಇದೆ. ಪ್ಲಾಸ್ಟಿಸಿಟಿ ಯಾವಾಗ ಮಣ್ಣಿಗೆ ಸೇರ್ತಾ ಇದೀವಿ, ಅದು ಕೂಡ ನಾವು ಹಾಳ್ ಮಾಡ್ತಾ ಇದೀವಿ. ಸೊ ಈ ರೀತಿ ನಡಿಬೇಕಾದ್ರೆ ಮಣ್ಣಿನ ಫಲವತ್ತತೆ, ಮಣ್ಣಿನ ಜೀವರಾಶಿಯನ್ನ ವೃದ್ಧಿ ಮಾಡಬೇಕು, ಮಣ್ಣಿನಲ್ಲಿ ಪೋಷಕಾಂಶವನ್ನು ನಾವು ಇಂಪ್ರೂವ್ ಮಾಡಬೇಕು, ಅದರ ಸಾಂದ್ರತೆಯನ್ನು ಇಂಪ್ರೂವ್ ಮಾಡ್ಬೇಕಾಗತ್ತೆ. ಆ ಪ್ರಮೇಯದಲ್ಲಿ ನಾವು ನೋಡ್ಬೇಕಾಗಿರೋದು ಸ್ನೇಹಿತರೆ, ಆಕ್ಟಿವ್ ಝೈಮ್ ಅನ್ನುವಂತಹ ಉತ್ಪನ್ನವನ್ನು ನಾವು ಖಂಡಿತ ಇಲ್ಲಿ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ಇದರಲ್ಲಿ ಏನಿದೆ ನೋಡ್ಕೊಂಡ್ ಬರೋಣ, ಯಾವ ರೀತಿ ಹೆಲ್ಪ್ ಆಗತ್ತೆ. ಸೊ ಜಸ್ಟ್ ಅದನ್ನ ನಾವು ನೋಡ್ತಾ ಹೋಗ್ಬಹುದು. ಸೊ ಪ್ರಭುವರೇ, ಎಸ್ ಥ್ಯಾಂಕ್ ಯು, ಹೆಸರು ಬೆಳೆಗೆ ಬಳಸಿದ್ದೀರಾ, ಎಸ್ ಉಪಯೋಗಿಸಿ ಖಂಡಿತ. ಸೊ ಈ ಪ್ರಮೇಯದಲ್ಲಿ ಏನಿದೆ ಸರ್, ಹಾಗಾದ್ರೆ ಮಣ್ಣಿನ ನೀವ್ ಯಾವ ರೀತಿ ಮಣ್ಣಿನ ಫಲವತ್ತತೆ ವೃದ್ಧಿ ಮಾಡ್ತೀರಾ, ಸೊ ಯಾವ ರೀತಿ ನೀವು ಜೀವರಾಶಿಗೆ ಹೆಲ್ಪ್ ಆಗತ್ತೆ, ಅಥವಾ ಈ ಪ್ರಾಡಕ್ಟ್ ಅಲ್ಲಿ ಏನಂತ ಒಂದು ವಿಶೇಷತೆ ಇದೆ ನೋಡ್ಕೊಂಡ್ ಬರೋಣ. ಹಾಗಾದ್ರೆ ಸೊ ಆ ರೀತಿ ನೋಡ್ಕೊಂಡ್ ಬರೋದಾದ್ರೆ, ಮೊದಲನೇದಾಗಿ ನಾನು ಈ ಪ್ರಾಡಕ್ಟ್ ಅನ್ನ ಕರೆಯುವುದು ಅಥವಾ ಇದರಲ್ಲಿ ಇರುವಂತಹ ಮುಖ್ಯವಾದ ಅಂಶ ಏನು ಅಂದ್ರೆ, ಇದರಲ್ಲಿರುವಂತಹ ಮುಖ್ಯವಾದ ಒಂದು ಅಂಶ ಮೆರೈನಾಲ್ಗೆ ಅಂತ ನಾವು ಕರಿತೀವಿ, ಅಥವಾ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಸಮುದ್ರದ ಕಳೆ ಅಂತ ನಾವು ಕರಿಬಹುದು, ಸಮುದ್ರದ ಒಂದು ಆಲ್ಗೆ ಅಂತ ನಾವು ಕರಿಬಹುದು. ಸೊ ತಿಳಿ ನೀರಿನಲ್ಲಿ ಮಾಲಿನ್ಯ ರಹಿತ ವಾತಾವರಣದಲ್ಲಿ ಇರುವಂತಹ ವಿಶೇಷವಾದ ಪದಾರ್ಥಗಳು ಈ ಒಂದು ಸೀವೀಡ್, ಸಾಗರದ ಪಾಚಿ ಅಥವಾ ಸಮುದ್ರದ ಪಾಚಿ ಅಥವಾ ಸಮುದ್ರದ ಕಳೆ, ಕಳೆಯ ಸಸ್ಯಗಳು, ಈ ರೀತಿ ನೀವು ಯಾವ್ದು ಬೇಕಾದ್ರೆ. ಯಾಕಂದ್ರೆ ಸಾಕಷ್ಟು ಸಾವಯವ ಪೋಷಕಗಳ ಆಗರ ಅಂತ ನಾವು ಇದನ್ನ ಕರಿತೀವಿ, ಸೀವೀಡ್ ಅನ್ನ. ಸೊ ಮತ್ತೊಮ್ಮೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಾವಯವ ಪೋಷಕಗಳ ಆಗರ ಅಂತ ನಾವು ಇದನ್ನ ಕರಿತೀವಿ. ಆರ್ಗಾನಿಕ್ ಸ್ಟೋರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಸೊ ಬೇಸಿಕಲಿ ಈ ಆಗರ ಏನು ಅಂದ್ರೆ, ಆಗರ ಅಂದ್ರೆ ಏನು, ಖಜಾನೆ. ಓಕೆ, ಖಜಾನೆ ಯಾವ್ದಕ್ಕೆ ಖಜಾನೆ, ಸಾಕಷ್ಟು ಪೋಷಕಾಂಶಗಳು ಗಿಡಗಳು ಬೆಳೆಯೋದಿಕ್ಕೆ ಏನ್ ಬೇಕು, ಮಣ್ಣಿನಲ್ಲಿ ಏನ್ ಸೇರ್ಬೇಕು, ಖನಿಜಾಂಶಗಳು ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ, ಅದನ್ನ ಖಂಡಿತ ನಾವು ಈ ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ವಿಶೇಷವಾಗಿ ಯಾವ್ಯಾವ ಏರಿಯಾದ ಮೇಲೆ ಇದು ಪ್ರಭಾವ ಬೀರುತ್ತೆ ಅಂದ್ರೆ, ನಾನು ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಬಟ್ ಮೊದಲನೇದಾಗಿ, ಒಂದು 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 ಮನುಷ್ಯ ಅಥವಾ ಒಂದು ಮಗು ಬೆಳವಣಿಗೆ ಆಗೋದಿಕ್ಕೆ ಯಾವ ರೀತಿ ನಾವು ಊಟದ ಮೂಲಕ ಅಥವಾ ಸಪ್ಲಿಮೆಂಟ್ಸ್ ಮೂಲಕ ಪ್ರೋಟೀನ್ ಕೊಡ್ತೀವಿ, ವಿಟಮಿನ್ ಕೊಡ್ತೀವಿ, ಖನಿಜ ಲವಣಗಳು ಕೊಡ್ತೀವಿ, ಅದೇ ರೀತಿ ಒಂದು ಗಿಡ ಬೆಳೆಯೋದಕ್ಕೂ ಕೂಡ ಮೊದಲನೇದಾಗಿ ನಾವು ಬೇಕಾದಂತಹ ಪೋಷಕಾಂಶಗಳನ್ನ ನಾವು ಮನದಟ್ಟು ಮಾಡ್ಕೋಬೇಕು. ಈ ಉತ್ಪನ್ನದಲ್ಲೂ ಕೂಡ ಗಿಡ ಬೆಳವಣಿಗೆಗೆ ಸಹಾಯಕಾರಿಯಾಗುವಂತಹ 60ಕ್ಕೂ ಅಧಿಕ ಖನಿಜ ಲವಣಗಳು ಈ ಒಂದು ಆಗರದಲ್ಲಿದೆ, ಈ ಒಂದು ಮೂಲದಲ್ಲಿದೆ. 21 ಅಮೈನೋ ಆಸಿಡ್ಗಳು
ಅದೇ ರೀತಿ ಕಾರ್ಬೋಹೈಡ್ರೇಟ್ಗಳು, ಗಿಡ ಎತ್ತರ ಬೆಳೆಯುವುದಕ್ಕೆ ಬೇಕಾದಂತಹ ಹಾರ್ಮೋನುಗಳ ಸಹಾಯ ಹಾಗೂ ಪೋಷಕಾಂಶಗಳ ಒಂದು ಆಗರ ಅಂತ ಹೇಳ್ಬೋದು. ಸೊ ಈ ಒಟ್ಟಾರೆ ಈ ಒಂದು ಉತ್ಪನ್ನ ಏನಿದೆ ನನಗೆ ರೈತರಿಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದಾಗ ನಾನು ಒಂದು ಐದಾರು ಒಂದು ವಿಶೇಷವಾದ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಹೇಳುವಂಥದ್ದು ಮಣ್ಣಿನ ಆರೋಗ್ಯದ ಸ್ಥಿತಿಯನ್ನ ಸುಧಾರಿಸುವಂಥದ್ದು. ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಂಥದ್ದು ಯಾವಾಗ ಮಣ್ಣಿನ ಆರೋಗ್ಯ ಸುಧಾರಿಸುತ್ತೋ ಬೀಜಗಳು ಕೊಳತು ಹೋಗುವುದು ಅಥವಾ ಬೀಜಗಳು ವೇಸ್ಟ್ ಆಗುವುದು ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಬಹುದು, ಮೊಳಕೆ ಒಡೆಯೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಸೀಡ್ಲಿಂಗ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಬೀಜೋತ್ಪಾದನೆ ಅಥವಾ ಬೀಜ ಮೊಳಕೆ ಒಡೆಯೋದಕ್ಕೆ ತುಂಬಾ ವಿಶೇಷವಾಗಿದ್ದು ನಮಗೆ ಮಣ್ಣಿಗೆ ಸಾಥ್ ಕೊಡ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಎರಡನೇದು ಗಿಡಗಳು ಬೆಳೀತಾ 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 ಕೆಲವು ಸತ್ತು ಹೋಗ್ತವೆ, ಯಾಕೆಂದ್ರೆ ವಾತಾವರಣದಲ್ಲಿ ಉಂಟಾಗುವಂತಹ ಬದಲಾವಣೆ ತಡ್ಕೊಳ್ಳೋದು ಕಷ್ಟ ಅವಕ್ಕೆ, ವಾತಾವರಣದಲ್ಲಿ ಉಂಟಾಗುವಂತಹ ಬದಲಾವಣೆಗಳು. ಸೊ ಕಷ್ಟ ಆಗ್ತದೆ, ಏನಾಗ್ತದೆ ಇಲ್ಲಿ ರೆಸಿಸ್ಟೆನ್ಸ್ ಪವರ್ ಕಡಿಮೆ, ಡಿಫೆನ್ಸ್ ಸಿಸ್ಟಮ್ ಐ ಮೀನ್ ರೆಡಿ ಇರೋದಿಲ್ಲ, ಒಣಗೋಗ್ತದೆ ಇಲ್ಲಾಂದ್ರೆ ಕೊಳತು ಹೋಗ್ತದೆ. ಅಕಾಲಿಕ ಮಳೆಯಿಂದ ಅಥವಾ ಅತಿವೃಷ್ಟಿ ಮಳೆಯಿಂದ ಏನಾಗ್ತಾ ಇದೆ ಕೊಳತು ಹೋಗ್ಬಹುದು, ಇಲ್ಲ ನೀರು ಕಡಿಮೆ ಆಗ್ಬಿಟ್ಟು ಇದಾಗ್ಬಹುದು, ತಡೆಯೋ ಕೆಪಾಸಿಟಿನೇ ಇಲ್ಲ ಇವತ್ತು. ಆ ಪ್ರಮೇಯದಲ್ಲಿ ಆಕ್ಟಿವ್ ಝೈಮ್ ಅಂತಹ ಕೆಲವು ಅಂಶಗಳು, ಅದರಲ್ಲಿರುವಂತಹ ಅಂಶಗಳು ಡಿಫೆನ್ಸ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಗಿಡಕ್ಕೆ ತಡೆಯುವಂತಹ ಒಂದು ಪವರ್ ನ ಸಾಮರ್ಥ್ಯವನ್ನ ತುಂಬುವಂತದ್ದು. ಅಂಡ್ ಮೂರನೇದು ಸಾಕಷ್ಟು ರೈತರು ಹೇಳುವಂತದ್ದು, ಸರ್ ಒಂದು ಇಳುವರಿ ಅಂತ ಹೇಳಿದ್ರೆ ಕಾಯಿ ಹೂವು ಚೆನ್ನಾಗಿ ಬಿಡಬೇಕು, ಕಾಯಿ ಹೂವು ಚೆನ್ನಾಗಿ ಬಿಡಬೇಕು. ಅದು ಬಿಡೋದು ಒಂದು ಕಾರ್ಯ, ಎರಡನೇದು ಅದು ಉದುರಬಾರದು. ಸೊ ಇದು ರೈತರಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸ್ತಾ ಇದೆ. ಸೊ ಏನು ಒಂದು ಕಡೆ ಕಾಯಿ ಚೆನ್ನಾಗಿ ಬಿಟ್ರು ಹೂ ಚೆನ್ನಾಗಿ ಬಿಟ್ರು ಕಾಲಕ್ರಮೇಣ ಉದುರೋಗುದು, ಸೊ ರಾಲೋಗೋದು ಅಂತ ಹೇಳ್ತೀವಿ, ಫ್ಲವರ್ ಫಾಲ್ ಅಂತ ಹೇಳ್ತೀವಿ, ಫ್ರೂಟ್ ಡ್ರಾಪ್ ಅಂತ ಹೇಳ್ತೀವಿ. ಈ ಪ್ರಮೇಯದಲ್ಲಿ ನನಗೆ ಎರಡೂ ಪ್ರಮೇಯದಲ್ಲಿ ಎರಡೂ ಸಂದರ್ಭದಲ್ಲಿ ಕೂಡ ನನಗೆ ಆಕ್ಸಿಜನ್ ಸಹಾಯ ಮಾಡ್ತದೆ. ಒಂದು ಹೂವು ಕಾಯಿ ಅದರ ಸಂಖ್ಯೆಯನ್ನ ವೃದ್ಧಿಸುವಂತದ್ದು, ಅಂಡ್ ಎರಡನೇದು ಅದನ್ನ ತಡೆಯುವಂತದ್ದು. ಫ್ಲವರ್ ಫಾಲ್ ಏನಾಗ್ತಾ ಇದೆ, ಫ್ರೂಟ್ ಡ್ರಾಪ್ ಏನಾಗ್ತಾ ಇದೆ, ಅದನ್ನ ತಡೆಯುವಂತದ್ದು ಖಂಡಿತ ರೈತರಿಗೆ ಪಾಯಿಂಟ್ ಹೆಲ್ಪ್ ಆಗ್ತದೆ ಈ ಪ್ರಾಡಕ್ಟ್ ಅನ್ನ ಪ್ರಯೋಜನವನ್ನು ತಗೊಳ್ಳೋದಕ್ಕೆ ಹೇಳಿ. ಇನ್ನ ವಿಶೇಷವಾಗಿ ಇಳುವರಿಯನ್ನ ಜಾಸ್ತಿ ಕೊಡುವಂತದ್ದು, ಇಳುವರಿ ಜಾಸ್ತಿ ಆಬ್ವಿಯಸ್ಲಿ ಆಗುತ್ತೆ ಯಾವಾಗ ನಾನು ಹೂವು ಉದುರೋದನ್ನ ನಾನ್ ತಡಿತೀನಿ, ಫ್ಲವರ್ ಡ್ರಾಪ್ ಫ್ರೂಟ್ ಡ್ರಾಪ್ ಆಗೋದನ್ನ ತಡಿತೀನಿ, ಖಂಡಿತ ಇಳುವರಿ ನಾನು ರಿಟೈನ್ ಮಾಡ್ತೀನಿ, ಅದು ನಿಮಗೆ ಕಣ್ಮುಂದೆ ಕಂಡು ಬರುತ್ತೆ. ಅಂಡ್ ಯಾವುದೇ ರೀತಿ ಟಾಕ್ಸಿಸಿಟಿ ಇಲ್ಲದ ಹಾಗೆ ಪೋಷಕಾಂಶಗಳನ್ನ ಗಿಡದ ಬೇರುಗಳಿಗೆ ಒದಗಿಸ್ತಾ ಗಿಡಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಅಂಡ್ ಸಾಯಿಲ್ ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಅಂದ್ರೆ ಮಣ್ಣಿನ ಜೈವಿಕ ರಾಶಿ ಅಥವಾ ಜೀವರಾಶಿಯನ್ನು ವೃದ್ಧಿ ಮಾಡೋದಕ್ಕೂ ಕೂಡ ಇದರಲ್ಲಿ ಸಾಕಷ್ಟು ಜೈವಿಕ ಉತ್ತೇಜಕಗಳು ಇದರಲ್ಲಿ ಕಂಡು ಬರುತ್ತೆ. ಅಂಡ್ ಬೇರು ವಿಶೇಷವಾಗಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರಬಹುದು, ನೀರು ಚೆನ್ನಾಗಿ ಹೀರ್ಕೋಬೇಕು ಅಂದ್ರೆ ಬೇರು ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಆಗ್ಬೇಕು. ಅಂಡ್ ಚೆನ್ನಾಗಿ ಗಿಡ ಚೆನ್ನಾಗಿ ಹಿಡ್ಕೋಬೇಕು ಅಂತ ಹೇಳಿದ್ರೆ ಬೇರು ಚೆನ್ನಾಗಿ ಸ್ಪ್ರೆಡ್ ಆಗ್ಬೇಕು. ರೂಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡೋದಕ್ಕೂ ಕೂಡ ಆಕ್ಟಿವಿಸಮ್ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಐ ಥಿಂಕ್ ಇಷ್ಟು ಪ್ರಯೋಜನಗಳನ್ನ ನಾನು ಕೊಟ್ರೆ ರೈತ ಯಾರು ಕೂಡ ಬೇಡ ಅಂತ ಹೇಳಲ್ಲ. ಇಳುವರಿ ಇಂಪ್ರೂವ್ ಆಗ್ತಾ ಇದೆ, ಫ್ಲವರ್ ಫಾಲ್ ಫ್ರೂಟ್ ಡ್ರಾಪ್ ಕಡಿಮೆ ಮಾಡ್ತಾ ಇದೆ, ಅದರ ಜೊತೆಗೆ ಫ್ರೂಟ್ ಸೈಜ್ ಇಂಪ್ರೂವ್ ಮಾಡ್ತಾ ಇದೆ, ಸೈಜ್ ಕೂಡ ಚೆನ್ನಾಗಿ ಬರುವಂತದ್ದು, ಸ್ಟ್ರೆಸ್ ಕಂಡೀಷನ್ ಅನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅಂಡ್ ಬೀಜೋತ್ಪಾದನೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇಷ್ಟೆಲ್ಲ ನಮ್ಗೆ ಬೆನಿಫಿಟ್ ಕೊಡ್ತೀನಿ ಅಂದ್ರೆ ಯಾವುದೇ ರೈತ ಬೇಡ ಅಂತ ಹೇಳಲ್ಲ. ಬಟ್ ಏನು ಅಂತ ಹೇಳಿದ್ರೆ ಯಾವುದೇ ಬೆಳೆ ಆಗಿರ್ಬೋದು, ಮತ್ತೊಮ್ಮೆ ಹೇಳ್ತೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಹತ್ತಿ ಬೆಳೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ತೆಂಗಿನ ಬೆಳೆ ಆಗಿರ್ಬೋದು, ಅಡಕೆ ಬೆಳೆ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ನನ್ನ ಉತ್ಪನ್ನಗಳು. ಸೊ ಇದೇ ರೀತಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ನೀವು ಬಳಸ್ಕೊಳ್ಳುವಂತದ್ದು. ಅಂಡ್ ವಿಶೇಷವಾಗಿ ಆಕ್ಟಿವ್ ಝೈಮ್ ಅನ್ನ ಬಳಸುವ ವಿಧಾನ ಹೇಗೆ ಅಂದ್ರೆ, ಸೊ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಒಂದು ಸಾಯಿಲ್ ಸೆಟ್ಟಿಂಗ್ ಮಾಡ್ಬೇಕು. ಯಾವುದೇ ಬೆಳೆ ಅಥವಾ ಬಿತ್ತನೆ ಮಾಡೋದಕ್ಕಿಂತ ಅಥವಾ ಪೈರನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ಮಾಡ್ಬೇಕಾಗಿರೋ ಕೆಲಸ ಸಾಯಿಲ್ ಕಂಡೀಷನ್ ಅನ್ನ ರೆಡಿ ಮಾಡೋದು, ಮಣ್ಣಿನ ಒಂದು ಕಂಡೀಷನ್ ಅನ್ನ ಪರಿಸ್ಥಿತಿಯನ್ನ ನಾವು ರೆಡಿ ಮಾಡೋದು. ಅದಕ್ಕೋಸ್ಕರ ನಾವು ಸಾಧಾರಣವಾಗಿ ರೈತರು ಏನ್ ಮಾಡ್ತಾರೆ, ಉಳುಮೆ ಕಾರ್ಯ ಮುಗಿದ ಮೇಲೆ ಆ ಮಣ್ಣನ್ನ ಹದ ಮಾಡ್ಬೇಕಾದ್ರೆ ಗೊಬ್ಬರವನ್ನ ಕೂಡ ಚೆಲ್ಲುವಂತಹ ಕಾರ್ಯ ನಡೀತದೆ. ಸೊ ಸಾಯಿಲ್ ಸೆಟ್ಟಿಂಗ್ ಮಾಡ್ಕೊಳಕ್ಕೆ ನಮ್ಮ ರೈತರು ಮಾಡುವಂತಹ ಕಾರ್ಯ ಕೋಳಿ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಮ್ಯಾನ್ಯೂರ್ ಯಾವುದೇ ಗೊಬ್ಬರ ಆಗಿರಬಹುದು. ಸೊ ಗೊಬ್ಬರವನ್ನ ನ್ಯಾಚುರಲ್ ಕಂಪೋಸ್ಟ್ ಈ ಒಂದು ಗೊಬ್ಬರಗಳನ್ನ ಹಾಕ್ಬೇಕಾದ್ರೆ, ಸೊ ಮಣ್ಣನ್ನ ರೆಡಿ ಮಾಡ್ಕೋಬೇಕಾದ್ರೆ ಆ ಒಂದು ಪ್ರಾಥಮಿಕ ಹಂತದಲ್ಲೇ ನಾನು ಈ ಉತ್ಪನ್ನವನ್ನ ಬಳಸೋದಕ್ಕೆ ಹೇಳ್ತೀನಿ.
ಏಕೆಂದ್ರೆ ನೀವು ಮೊದಲೇ ನೀವು ಮಣ್ಣಿಗೆ ಸೇರಿಸಿದ್ರೆ ಖಂಡಿತ ನಿಮ್ಮ ಬೆಳೆಗಳ ಮೇಲೆ ಒಳ್ಳೆ ಪ್ರಭಾವ ಇರ್ತದೆ. ದೇರ್ ವಿಲ್ ಬಿ ಗುಡ್ ಇಂಪ್ಯಾಕ್ಟ್. ಹಂಗಾದ್ರೆ ಹೇಗೆ ಸೇರಿಸೋದು? ಸೊ ಎರಡು ವಿಧಾನ. ಒಂದು, ನೀವು ಭೂಮಿನ ತೇವ ಮಾಡೋದಕ್ಕೆ ನೀರನ್ನ ಯಾವ ರೀತಿ ಹಾಯಿಸ್ತೀರಾ, ನೀರನ್ನ ಯಾವ ಬಿಡ್ತೀರಾ ತೇವ ಮಾಡೋದಕ್ಕೆ, ನೀರಿನ ಮೂಲಕ ಕೂಡ ನೀವು ಬಿಡಬಹುದು. 200 ml ಪರ್ ಎಕರ್, ಒಂದು ಎಕರೆ ಜಮೀನಿಗೆ 200 ml ಅಂತೆ ನೀವು ನೀರಿನ ಜೊತೆಗೆ ನೀವು ಭೂಮಿಗೆ ಅದನ್ನ ಬಿಡಿ, ಇಲ್ಲ ಗೊಬ್ಬರದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಬೇಕಾದ್ರೆ ಹರಡಿ. ಎರಡೂ ರೂಪದಲ್ಲಿ ನೀವು ಮಣ್ಣಿಗೆ ಸೇರಿಸೋದು. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಎಕರೆ ಜಮೀನಿಗೆ 200 ml ಚೆನ್ನಾಗಿ ಮಿಕ್ಸಿಂಗ್ ಮಾಡಿಕೊಂಡು ಅದು ಭೂಮಿಗೆ ಹರಡಿಸಿದ್ದೆ ಆದ್ರೆ ಮಣ್ಣಿಗೆ ಒಂದು ಒಳ್ಳೆ ತಾಕತ್ತನ್ನ ಕೊಡ್ತದೆ. ಅಂಡ್ ಎರಡನೇ ರೀತಿ ನಾನು ನಿಮಗೆ ಮತ್ತೊಮ್ಮೆ ಎರಡನೇ ಹಂತದಲ್ಲಿ ಹೇಳೋದು ಯಾವಾಗ ಅಂದ್ರೆ ಬಿತ್ತನೆ ಕಾರ್ಯ ಮುಗಿದು ಬೀಜ ಬಿತ್ತನೆ ಅಥವಾ ನಾಟಿ ನಂತರ ಗಿಡ ಸ್ವಲ್ಪ ಬೆಳೆದ ನಂತರ, ಗಿಡ ಒಂದು ಸ್ವಲ್ಪ ಬೆಳೆದ ನಂತರ ಒಂದಷ್ಟು ಎಲೆಗಳು ಕಂಡು ಬಂದ ನಂತರ ಪ್ರಾಥಮಿಕ ಹಂತದಲ್ಲಿ ಅದನ್ನ ಸ್ಪ್ರೇ ವಿಧಾನದ ಮೂಲಕ ನೀವು ಅದನ್ನ ಯೂಸ್ ಮಾಡಬಹುದು. ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಗಳಿಗೆ ಬೇಕಾದಂತಹ ಒಂದು ಆ ಗ್ರೀನಿಶ್ನೆಸ್ ಏನಿದೆ ಅಚ್ಚ ಹಸಿರಾಗಿ ಕಂಡು ಬರುತ್ತೆ, ಆರೋಗ್ಯಕರವಾಗಿ ಕಾಣಿಸುತ್ತೆ. ಅದರ ಜೊತೆಗೆ ಆ ಪೋಷಕಾಂಶಗಳು ಪ್ರಾಥಮಿಕ ಹಂತದಲ್ಲಿ ಕೊಡೋದ್ರಿಂದ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಮಲ್ಲನಗೌಡ ಅವರೇ ತೊಗರಿ ಬೆಳೆ ಆಗಿರ್ಬೋದು, ಅದೇ ರೀತಿ ಶಿವಾನಂದ ಅವರೇ ಅದೇ ರೀತಿ ಹತ್ತಿ ಬೆಳೆ ಆಗಿರಬಹುದು, ಯಾವುದೇ ಬೆಳೆ ಆಗ್ಲಿ ಸೊ ಬಳಸುವ ವಿಧಾನ ಸಿಮಿಲರ್ ಆಗಿರ್ತದೆ. ಓಕೆ, ಮಣ್ಣಿನ ಪರಿಸ್ಥಿತಿ ಸಾಯಿಲ್ ಸೆಟ್ಟಿಂಗ್ ಮೊದಲು ಒಂದು ಮಾಡ್ಕೊಂಡ್ರಿ. ಎರಡನೇದು ಹೇಳದೆ ಸ್ವಲ್ಪ ಎತ್ತರ ಬಂದ್ಮೇಲೆ ಮತ್ತೊಮ್ಮೆ ಅದು ಪ್ರಾಥಮಿಕ ಹಂತದಲ್ಲಿ ಮಗು ಬೆಳಿಬೇಕಾದ್ರೆ ನಾವು ಕೊಡಲ್ವಾ ಆರ್ಲಿಕ್ಸ್ ಬೂಸ್ಟ್ ಎಲ್ಲ ಕೊಡಲ್ವಾ? ಅದೇ ರೀತಿ ಗಿಡಗಳ ಚಿಕ್ಕ ಗಿಡಗಳಿದ್ದಾಗ ಚಿಕ್ಕ ಗಿಡಗಳಿಗೆ ಒಂದ್ಸಲ ಕೊಡ್ಬೇಕು. ಎಗೈನ್ ಅದಾದ ಒಂದು 15 ದಿವಸ ಅಥವಾ ಮೂರು ವಾರ ನೀವು ಗ್ಯಾಪ್ ಕೊಡ್ಬೋದು. ಬೇಕಾದ್ರೆ 3 ವಾರ ಗ್ಯಾಪ್ ಕೊಡಿ, 3 ವಾರಕ್ಕೆ ಒಂದು ಸಲ ಅದನ್ನ ಸ್ಪ್ರೇ ಮಾಡ್ತಾ ಹೋಗಿ. ಅಂಡ್ ವಿಶೇಷವಾಗಿ ನಮ್ಮ 3ನೇ ಸ್ಟೇಜ್ ನಾನು ಯಾವಾಗ ಹೇಳ್ತೀನಿ ಅಂದ್ರೆ ಹೂವುಗಳನ್ನ ಬಿಡಬೇಕಾದ್ರೆ, ಅರ್ಥ ಮಾಡ್ಕೊಳ್ಳಿ, ಹೂವುಗಳು ಬಿಡಬೇಕಾದ್ರೆ ಇನ್ನೇನು ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಪ್ರೀ ಫ್ಲವರಿಂಗ್ ಸ್ಟೇಜ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಪ್ರೀ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ವಿಶೇಷವಾಗಿ ನಾವು ಕಾಳಜಿ ವಹಿಸಲೇಬೇಕು, ಯಾಕಂದ್ರೆ ಹೂ ಬಿಡಬೇಕಾದ್ರೆ ಇಮ್ಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ. ಇನ್ನೇನು ಹೂ ಬಿಡ್ತಾ ಇದೆ ಅನ್ನೋದು ಆ ಸ್ಟೇಜ್ ಅಲ್ಲಿ ಹೊಡೆದಾಗ ಹೂಗಳು ಚೆನ್ನಾಗಿ ಬಿಡ್ತವೆ, ನಂಬರ್ಸ್ ಚೆನ್ನಾಗಿ ಇನ್ಕ್ರೀಸ್ ಆಗ್ತದೆ. ಈ 3ನೇ ಸ್ಟೇಜ್ ಅನ್ನ ಮರೆಯಕ್ ಹೋಗ್ಬೇಡಿ. ಇನ್ನ 4ನೇ ಸ್ಟೇಜ್ ಯಾವುದು ಅಂತ ಹೇಳಿದ್ರೆ ಕಾಯಿ ಬಿಡಬೇಕಾದ್ರೆ ಅಥವಾ ಧಾನ್ಯ ರೈಸ್ ಆಗ್ಬೇಕಾದ್ರೆ, ಸೊ ಭತ್ತದ ಗ್ರೈನ್ಸ್ ರೈಸ್ ಆಗ್ಬೇಕಾದ್ರೆ ಅಥವಾ ಕಾಯಿ ಬಿಡಬೇಕಾದ್ರೆ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ನೇನು ಪಿಂದಿ ರೂಪದಲ್ಲಿ ಬರ್ತಾ ಇದೆ ಅಂತ ಹೇಳಿದಾಗ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಆ ಸ್ಟೇಜ್ ಅಲ್ಲಿ ಒಂದು ಸಲ ಕೊಡಿ. ಏಕೆಂದ್ರೆ ಸೆಟ್ಟಿಂಗ್ ಆಗೋದಕ್ಕೆ, ಸೈಜ್ ಅನ್ನ ನಿರ್ಧಾರ ಮಾಡೋದಕ್ಕೆ, ಆ ಒಂದು ಫ್ರೂಟ್ ಸೆಟ್ಟಿಂಗ್ ಮಾಡೋದಕ್ಕೆ ಸೊ ಇದನ್ನ ನಾವು ಬಳಸುವಂತದ್ದು. ಭತ್ತಕ್ಕೂ ಕೂಡ ರೂಪ ಅವರೇ ಇದೇ ರೀತಿಯಲ್ಲೇ ಬಳಸುವಂತದ್ದು. ಸಾಯಿಲ್ ಸೆಟ್ಟಿಂಗ್, 2ನೇದು ಪ್ರಾಥಮಿಕ ಅಂತ, 3ನೇದು ಎಗೇನ್ ಸೊ ಆ ಒಂದು ಹೂ ಬಿಡುವಂತ, ಅಂಡ್ 4ನೇದು ಧಾನ್ಯ ಗ್ರೈನ್ ಬಿಡಬೇಕಾದ್ರೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡು 4 ಅವಸ್ಥೆಯಲ್ಲಿ ನಾವು ಈ ಪ್ರಾಡಕ್ಟ್ ನ ಸಹಾಯವನ್ನ ನಾವು ತಗೋಬಹುದು. 4 ಅವಸ್ಥೆಯಲ್ಲಿ, 4 ಸಂದರ್ಭದಲ್ಲಿ ವಿಶೇಷವಾಗಿ ಇದನ್ನ ಬಳಸ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ಸೊ 1 ಎಕರೆ ಜಮೀನಿಗೆ 200 ml ಅಂತ ಇದನ್ನ ಬಳಸ್ಕೊಳ್ಳುವಂತದ್ದು. 1 ಎಕರೆ ಜಮೀನಿಗೆ ಏನಕ್ಕೆ? ಮಣ್ಣಿಗೆ ಸಪೋರ್ಟ್ ಮಾಡೋದಕ್ಕೆ. ಇನ್ನ ಸ್ಪ್ರೇ ವಿಧಾನದ ಮೂಲಕ ನಾನು 3 ಸ್ಟೇಜ್ ಹೇಳಿದೆ, ಪ್ರಾಥಮಿಕ ಹಂತ, ವೆಜಿಟೇಟಿವ್ ಸ್ಟೇಜ್, 2ನೇದು ಪ್ರೀ ಫ್ಲವರಿಂಗ್ ಸ್ಟೇಜ್ ಹೂ ಬಿಡುವುದಕ್ಕಿಂತ ಮುಂಚೆ, ಅಂಡ್ 3ನೇ ಸ್ಟೇಜ್ ಅನ್ನ ನಾನು ಹೇಳಿದ್ದೆ. ಇನ್ನೇನು ಧಾನ್ಯ ಬಿಡ್ತಾ ಇದೆ, ಗ್ರೈನ್ಸ್ ಬರ್ತಾ ಇದೆ, ಆ ಸ್ಟೇಜ್ ಅಲ್ಲಿ ಇನ್ನೊಂದು ಸಲ ನೀವು ಅದನ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ, ಮಣ್ಣಿನ ಫಲವತ್ತತೆ ವೃದ್ಧಿ ಆಗತ್ತೆ. ಸೊ ಖಂಡಿತ ಒಂದು ಒಳ್ಳೆಯ ಇಳುವರಿ ತೆಗೆಯೋದಕ್ಕೆ ನಮಗೆ ಈ ಒಂದು ಉತ್ಪನ್ನ ನಮಗೆ ಸಹಾಯ ಮಾಡ್ತದೆ. ಅಂಡ್ ಇದೇ ರೀತಿ ವಿಶೇಷವಾಗಿ ಆಕ್ಚುಲಿ ಒಂದು ಅಡ್ವಾನ್ಸ್ಡ್ ಫಾರ್ಮುಲಾ ಈ ಒಂದು ಇದೇ ಒಂದು ಗುಣಗಳನ್ನು ನಮಗೆ ಹೆಲ್ಪ್ ಮಾಡೋದಕ್ಕೆ ಮ್ಯಾಕ್ಸಿಮ್ ಆಕ್ಟಿವ್ ಮ್ಯಾಕ್ಸ್ ಅನ್ನುವಂತಹ ಪ್ರಾಡಕ್ಟ್ ಅನ್ನ ಕೂಡ ನಮ್ಮ ಮೋದಿಕೆ ನಮಗೆ ಕೊಟ್ಟಿದೆ, ಅದನ್ನ ಕೂಡ ನಾವು ಬಳಸ್ಕೋಬಹುದು. ಸೊ ಇದು ಆಕ್ಟಿವ್ ಝೈಮ್ನಂತೆ ಇದು ಕೂಡ ಕಾರ್ಯನಿರ್ವಹಿಸುತ್ತೆ. ಸೊ ಇದನ್ನ ಬಯೋಸ್ಟಿಮ್ಯುಲೆಂಟ್ ಅಂತ ಹೇಳ್ತೀವಿ. ಸೊ ಪ್ಲಾಂಟ್ ಗ್ರೋತ್ ಆಗೋದಕ್ಕೆ, ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡೋದಕ್ಕೆ, ಇಳುವರಿ ಚೆನ್ನಾಗಿ ತರೋದಕ್ಕೆ ಈ ಪ್ರಾಡಕ್ಟ್ ಅನ್ನ ಮೋದಿ ಕೇರೋರು ನಮಗೆ. ಸೊ ಕಬ್ಬಿನ ಬೆಳೆಗೆ ಆಗಿರ್ಬೋದು, ಭತ್ತ, ರಾಗಿ, ಗೋಧಿ, ಜೋಳ ಎಲ್ಲದಕ್ಕೂ ನಾನು ಹೇಳಿದ ರೀತಿಯಲ್ಲೇನೆ ನೀವು ಬಳಸ್ಕೊಂಡ್ರೆ ಸಾಕು. ಓಕೆ, ಸೊ ಆಕ್ಟಿವ್ ಮ್ಯಾಕ್ಸ್ ಅನ್ನ ನಾವು ಇಲ್ಲಿ ವಿಶೇಷವಾಗಿ ಇಲ್ಲೂ ಕೂಡ ಅಷ್ಟೇ ಜರ್ಮಿನೇಷನ್ ಪ್ರಾಬ್ಲಮ್ ಅನ್ನ ಅವಾಯ್ಡ್ ಮಾಡೋದಕ್ಕೆ, ಅಂದ್ರೆ ಸರಿಯಾಗಿ ಮೊಳಕೆ ಹೊಡಿತಾ ಇಲ್ಲ, ಬೀಜ ಬಿತ್ತನೆ ಮಾಡಿದ್ಮೇಲೆ ವೇಸ್ಟ್ ಆಗ್ತಾ ಇದೆ, ಸೊ ಜರ್ಮಿನೇಟ್ ಆಗ್ತಾ ಇಲ್ಲ, ಬೀಜೋತ್ಪಾದನೆ ಆಗ್ತಾ ಇಲ್ಲ. ಸೊ ಗಿಡ ಪ್ಲಾಂಟೇಶನ್ಗೆ ಹೆಲ್ಪ್ ಮಾಡೋದಕ್ಕೆ ಏನಾದ್ರೂ ಇದ್ರೆ ಹೇಳಿ ಅಂತ ಹೇಳಿದಾಗ ಆಕ್ಟಿವ್ ಮ್ಯಾಕ್ಸ್ ಖಂಡಿತ ಇಲ್ಲಿ ಹೆಲ್ಪ್ ಆಗ್ತದೆ.
ಸಾಯಿಲ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ತದೆ, ಇಳುವರಿ ಚೆನ್ನಾಗಿ ತಂದ್ಕೊಡ್ತದೆ, ಅಂಡ್ ಗೊಬ್ಬರದ ಅವಶ್ಯಕತೆಯನ್ನ ಕಾಲಕ್ರಮೇಣ ನಮಗೆ ಕಡಿಮೆ ಮಾಡೋದಕ್ಕೆ ನಮಗೆ ಆಕ್ಟಿಮ್ಯಾಕ್ಸ್ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಇದನ್ನ ನಾವು ನೆನಪಲ್ಲಿ ಇಟ್ಕೋಬಹುದು. ಈ ಪ್ರಾಡಕ್ಟ್ ಅಲ್ಲಿ ಇರುವಂತಹ ವಿಶೇಷವಾದ ಒಂದು ಒಂದು ಉಪಯೋಗ ಏನು ಅಂದ್ರೆ, ಇದರಲ್ಲಿ ಬಳಸಿರುವಂತಹ ಟೆಕ್ನಾಲಜಿ ನಮ್ಮ ಮಣ್ಣಲ್ಲಿ ಪೋಷಕ ಅಂಶಗಳು ಏನಿದೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ಸೊ ನಮ್ಮ ಗಿಡಗಳಿಗೆ ಹೊಂದಿಸುವ ಕಾರ್ಯ ಮಾಡಿಕೊಡ್ತದೆ. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೀವೀಡ್ ಅಗೇನ್, ಸೊ ಸಾವಯವ ಪೋಷಕಾಂಶಗಳ ಆಗರ, ಇಲ್ಲೂ ಕೂಡ ಸೀವೀಡ್ ಅನ್ನ ಬಳಸ್ಕೊಂಡಿದ್ದಾರೆ. ಸಾಕಷ್ಟು ಒಂದು ಗ್ರೋತ್ ಹಾರ್ಮೋನ್ಸ್ ಅನ್ನ ನಾವಿಲ್ಲಿ ಬಳಸಿದೀವಿ, ಪೋಷಕಾಂಶಗಳನ್ನ ಇಲ್ಲಿ ಬಳಸಿದೀವಿ, ಖನಿಜ ಲವಣಗಳು ಇದರಲ್ಲಿ ನೋಡ್ತಾ ಇದೀವಿ, ಮಣ್ಣಿಗೆ ಇದನ್ನ ಸೇರಿಸೋದ್ರ ಮೂಲಕ ಮಣ್ಣಿನ ಒಂದು ಫಲವತ್ತತೆ ಕಾಪಾಡ್ಕೊಳ್ತಾ ಇದೀವಿ. ಸೊ ಈ ಸ್ಟೇಜ್ ಅಲ್ಲಿ ನಮಗೆ ಆಕ್ಟಿವ್ಯಾಕ್ಸ್ ಅನ್ನ ನಾವು ಬಳಸ್ಕೊಡುವಂತದ್ದು. ಹಾಗಾದ್ರೆ ಎಲ್ಲೆಲ್ಲಿ ಬಳಸುವಂತದ್ದು, ಏನೇನ್ ಪ್ರಯೋಜನ ಆಗತ್ತೆ ಗಮನಿಸ್ ನೋಡಿ. ಮೊದಲನೇದಾಗಿ ಹೇಳಿದ್ದೆ, ಕರೆಕ್ಟ್ ಆಗಿ ನೀವು ಮಣ್ಣಿಗೆ ಇದನ್ನ ನೀವು ತಲುಪಿಸಿದ್ರೆ, ಪ್ರಾಥಮಿಕ ಹಂತದಲ್ಲಿ ಮಣ್ಣಿಗೆ ಸಾಯಿಲ್ ಸೆಟ್ಟಿಂಗ್ ಇದನ್ನ ಮಾಡಿದ್ರೆ, ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀನಿ. ಸೀಡ್ ಜರ್ಮಿನೇಷನ್ ಅಂದ್ರೆ ಬೀಜ ಚೆನ್ನಾಗಿ ಮೊಳಕೆ ಹೊಡಿತದೆ. ಎರಡನೇದು ಫೋಟೋಸಿಂಥಸಿಸ್ ಅಂದ್ರೆ ಗಿಡಗಳು ಚೆನ್ನಾಗಿ ಹಸಿರಾಗಿ ಕಾಣೋದಲ್ದಿರ ಆಹಾರ ಉತ್ಪಾದನೆ ಚೆನ್ನಾಗಿ ಗಿಡದಲ್ಲಿ ಆಗ್ತದೆ. ಇನ್ನು ಮೂರನೇದು ಬೇರುಗಳು ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ, ರೂಟ್ ಗ್ರೋತ್ ಒಳ್ಳೆ ಸ್ಟಿಮ್ಯುಲೇಟ್ ಆಗ್ತದೆ. ನಾಲ್ಕನೇದು ಗಿಡಗಳಿಗೆ ಉಂಟಾಗುವಂತಹ ಒತ್ತಡವನ್ನ ತಡ್ಕೊಳ್ಳೋದಕ್ಕೆ ನಮ್ಗೆ ಇಲ್ಲಿ ಹೆಲ್ಪ್ ಆಗ್ತದೆ. ಅಂಡ್ ಫ್ಲವರಿಂಗ್, ಸೊ ಫ್ಲವರಿಂಗ್ ಫ್ರೂಟಿಂಗ್ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಸೈಜ್, ಅದರ ಸೈಜ್ ನಂಬರ್ ಚೆನ್ನಾಗಿ ಇನ್ಕ್ರೀಸ್ ಆಗೋದಕ್ಕೆ ಆಗ್ಬೇಕಾಗ್ತದೆ. ಅಂಡ್ ಒಳ್ಳೆ ಇಳುವರಿ ತಂದ್ಕೊಡೋದಕ್ಕೂ ಕೂಡ ಆಗ್ತದೆ. ಸೊ ಇದು ಯಾವುದೇ ಗೊಬ್ಬರಗಳಿಗೆ ರಿಪ್ಲೇಸ್ಮೆಂಟ್ ಅಲ್ಲ, ನಾನು ಗೊಬ್ಬರ ಬಳಸೋದನ್ನ ಹಾಕ್ಲೇಬೇಕು, ಬಟ್ ಆ ಗೊಬ್ಬರಗಳು ಸಮರ್ಪಕವಾಗಿ ನಮ್ಮ ಜಮೀನಲ್ಲಿ ಬಳಸ್ಕೊಡೋದಕ್ಕೆ ಇದು ನಮಗೆ ಆಕ್ಟಿವ್ ಮ್ಯಾಕ್ಸ್ ಹೆಲ್ಪ್ ಆಗ್ತದೆ, ಆಕ್ಟಿವ್ ಝೈಮ್ ಹೆಲ್ಪ್ ಆಗ್ತದೆ. ಅಂಡ್ ಕಾಲಕ್ರಮೇಣ ಮಹೇಶ್ವರೇ, ಸೊ ನೀವು ಬಳಸುವಂತಹ ಗೊಬ್ಬರದ ಪ್ರಮಾಣ ಏನಿದೆ ಕಡಿಮೆ ಮಾಡಬಹುದು. ಯಾಕೆಂದ್ರೆ ಯಾವಾಗ ನಾನು ಬಳಸಿದಂತಹ ಗೊಬ್ಬರನೇ ನನ್ನ ಮಣ್ಣಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಪದೇ ಪದೇ ನಾನು ಗೊಬ್ಬರ ಹಾಕ್ಬೇಕಾದ ಅವಶ್ಯಕತೆ ಬರೋದಿಲ್ಲ. ನನ್ನ ಮಣ್ಣಲ್ಲಿ ಸಾವಯವ ಜೈವಿಕ ಅಂಶಗಳು ಯಾವಾಗ ವೃದ್ಧಿ ಆಗತ್ತೆ, ಕಾಲಕ್ರಮೇಣ ನಾನು ಗೊಬ್ಬರಗಳನ್ನ ಕಡಿಮೆ ಮಾಡಬಹುದು. ಸೊ ನನ್ನ ಭೂಮಿ ಪರಿವರ್ತನೆ ಆಗುತ್ತೆ. ದಟ್ ಈಸ್ ದ ಪಾಸಿಬಿಲಿಟಿ. ಆಕ್ಟಿವ್ ಮ್ಯಾಕ್ಸ್ ನ ಒಂದು ಒಂದು ದೂರವಾಗಿ ನಾನು ದೂರ ಆಲೋಚನೆ ನಾನು ಮಾಡೋದಾದ್ರೆ, ನನ್ನ ಭೂಮಿ ಪರಿವರ್ತನೆ ಆಗೋದ್ರಿಂದ ಸೊ ಅನವಶ್ಯಕವಾಗಿ ನಾನು ಹಾಕ್ಬೇಕಾದಂತಹ ಗೊಬ್ಬರದ ಪ್ರಮಾಣ ಸೊ ಕಡಿಮೆ ಮಾಡ್ಕೋಬಹುದು. ಸೊ ಈ ಮೂಲಕ ನಾನು ಬೆನಿಫಿಟ್ ಅನ್ನ ತಗೋಬಹುದು. ಕಂಪ್ಲೀಟ್ ಆಗಿ ರೀಪ್ಲೇಸ್ ಮಾಡಬಾರ್ದು, ಬಟ್ ಸೊ ಮತ್ತೊಮ್ಮೆ ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ಇದರ ಪ್ರಮೇಯ ಅಥವಾ ಇದನ್ನ ಬಳಸುವ ಒಂದು ಸ್ಟೇಜಸ್ ಅಥವಾ ಯಾವ ಹಂತದಲ್ಲಿ ನಾನು ಇದನ್ನ ಬಳಸ್ಕೋಬಹುದು ಇಲ್ಲ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಸೊ ನಾನು ಅವಾಗ ಹೇಳಿದೆ ಪ್ರಾಥಮಿಕ ಹಂತ, ಎರಡನೇದು ಫ್ಲವರ್ ಇನಿಷಿಯೇಷನ್ ಹೂವು ಬಿಡುವ ಒಂದು ಕಾಲ, ಮೂರನೇದು ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್ ಅಲ್ಲಿ ಅದಕ್ಕಿಂತ ಮುಂಚೆ ಉಳುಮೆ ಮಾಡಿದ ನಂತರ ನಿಮ್ಮ ಸಾಯಿಲ್ ಸೆಟ್ಟಿಂಗ್ ಅನ್ನ ಮಣ್ಣನ್ನ ನೀವು ರೆಡಿ ಮಾಡಬೇಕಾದ್ರೆ, ಭೂಮಿಯನ್ನ ಹದ ಮಾಡ್ಕೋಬೇಕಾದ್ರೆ ಅವಾಗ ಕೂಡ ನೀವು ಇದನ್ನ ಬಳಸ್ಕೋಬಹುದು. ಬಳಸುವ ವಿಧಾನ ಹೇಗೆ? ಎಸ್, ಸ್ಪ್ರೇ ಮಾಡುವ ಹಂತದಲ್ಲಿ, ಸ್ಪ್ರೇ ಮಾಡುವ ವಿಧಾನದಲ್ಲಿ 1 ಲೀಟರ್ ನೀರಿಗೆ 1 ml ನಂತೆ ಈ ಉತ್ಪನ್ನವನ್ನ ಬಳಸಿಕೊಳ್ಳುವಂಥದ್ದು. 1 ಲೀಟರ್ ನೀರಿಗೆ 1 ml ನಂತೆ ನಾವು ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಯಾವ ವ್ಯಕ್ತಿಗಳು, ಯಾವ ರೈತರು, ಎಸ್ಪೆಷಲಿ ನಾವು ಈ ಧಾನ್ಯಗಳು ಬಿಡಬೇಕಾದ್ರೆ, ಗ್ರೈನ್ಸ್ ಬಿಡಬೇಕಾದ್ರೆ, ಕಾಳುಗಳು ಬಿಡಬೇಕಾದ್ರೆ ಅಥವಾ ಕಾಯಿ ಬಿಡಬೇಕಾದ್ರೆ ಆ ಸ್ಟೇಜ್ ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಕೊಡಬೇಕು. 2 ml 1 ಲೀಟರ್ ನೀರಿಗೆ ಅದನ್ನ ಮಿಕ್ಸ್ ಮಾಡಿಕೊಂಡು ನೀವು ಖಂಡಿತ ಸ್ಪ್ರೇ ಮಾಡೋದ್ರ ಮೂಲಕ ಭತ್ತಕ್ಕೂ ಬಳಸಿ, ದ್ರಾಕ್ಷಿ ತೋಟಕ್ಕೂ ಬಳಸಿ, ಅಥವಾ ದಾಳಿಂಬೆ ತೋಟಕ್ಕೂ ಬಳಸಿ, ಎಲ್ಲಾ ಬೆಳೆಗಳಿಗೂ ಸೂಕ್ತವಾಗಿದೆ. ಇಳುವರಿ ಅಂತ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಚ್ಚ ಹಸಿರಾದ ಒಂದು ಅಪಿಯರೆನ್ಸ್ ಬೇಕು ಅಂತ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಗಿಡದ ಒಂದು ಬೆಳವಣಿಗೆ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮಣ್ಣಿನ ಫಲವತ್ತತೆ ಎಲ್ಲಿ ಬೇಕಾಗುತ್ತೆ ಅಲ್ಲಿ ಎಲ್ಲಾ ಕಡೆಯೂ ನಾನು ಈ ಪ್ರಾಡಕ್ಟ್ ಅನ್ನ ಬಳಸ್ಕೋಬಹುದು. ಸೊ ಬೀಜೋಪಚಾರ ಮಾಡುವ ಒಂದು ಪ್ರಮೇಯಗಳಲ್ಲಿ ಯಾವ ಬೆಳೆಗಳಲ್ಲಿ ನೀವು ಬೀಜೋಪಚಾರ ಮಾಡಬೇಕು ಅಂತ ಅನ್ಕೊಳ್ತೀರಾ? ಸೊ ಬೀಜೋಪಚಾರ ಮಾಡುವ ವಿಧಾನ ಅಂದ್ರೆ ಈ ಆಕ್ಟಿವ್ ಝೈಮ್ನ ಅಥವಾ ಆಕ್ಟಿವ್ ಮ್ಯಾಕ್ಸ್ ನ ಮೂಲಕ ಅಂತ ಹೇಳಿದ್ರೆ, 1 ಲೀಟರ್ ನೀರಿಗೆ ಜಸ್ಟ್ 3 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ನೀವು ಮಿಕ್ಸ್ ಮಾಡಿಕೊಂಡು ಆ ಒಂದು ಸೊಲ್ಯೂಷನ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಬೀಜೋಪಚಾರ ಮಾಡಲು ಬಯಸುವಂತಹ ಬೀಜಗಳನ್ನ 10 ನಿಮಿಷಗಳ ಕಾಲ ಇಲ್ಲ ಗರಿಷ್ಠ 15 ನಿಮಿಷಗಳ ಕಾಲ ಅದರಲ್ಲಿ ನೆನೆಸಿಟ್ಟು, ತದನಂತರ ಸೊ ನೆರಳಲ್ಲಿ ಅದನ್ನ ಹಾರಿಸಿ ಅಂದ್ರೆ ಅದನ್ನ ಒಣಗಿಸಿ ನೆರಳಲ್ಲಿ ಅದನ್ನ ಒಣಗಿಸ್ಬಿಟ್ಟು ತದನಂತರ ನೀವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದು. ಅಂಡ್ ಸೀಡ್ ಕೋಟಿಂಗ್,
ಸೊ ಸೀಡ್ ಕೋಟಿಂಗ್ ಅನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಕೋಟಿಂಗ್ ಮಾಡಲು ಇಚ್ಛಿಸುವಂತಹ ನನ್ನ ರೈತರು ಯಾರಿದ್ದಾರೆ, ಸೊ ಎಸ್ಪೆಷಲಿ ಆ ಒಂದು ಕವರ್ ಅಲ್ಲಿ ಏನ್ ತರ್ತೀರಾ, ಆ ಒಂದು ಸೀಡ್ಸ್ ಏನ್ ತರ್ತೀರಾ, ಪಾಲಿ ಬ್ಯಾಗ್ ಅಲ್ಲಿ ಏನ್ ತರ್ತೀರಾ, 1 kg ಪಾಲಿ ಬ್ಯಾಗ್ ಅನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಿಕೊಂಡು 3 ml ಅನ್ನ ನೇರವಾಗಿ ನಾವು ಆಕ್ಟಿವ್ ಝೈಮ್ ಅನ್ನ ನೇರವಾಗಿ ಅದರೊಳಗೆ ಹಾಕಕ್ಕೆ ಹೇಳ್ತೀವಿ. ಅದನ್ನ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡೋದಕ್ಕೆ ನಾವು ಹೇಳ್ತೀವಿ. ಆ ಮೂಲಕ ನಾವು ಸೀಡ್ ಕೋಟಿಂಗ್ ಕೂಡ ನಾವು ಮಾಡಬಹುದು. ಸೊ ಸೀಡ್ ಕೋಟಿಂಗ್ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಸೀಡ್ ಟ್ರೀಟ್ಮೆಂಟ್ ಅಥವಾ ಬೀಜೋಪಚಾರಕ್ಕೆ ನಾನು ಬಳಸೋದು ಹೇಗೆ ಅಂತ ಹೇಳಿದೀನಿ. ಈವನ್ ರೂಟ್ ಡಿಪ್ಪಿಂಗ್ ಮೆಥಡಾಲಜಿ ಕೂಡ, ಸೊ ಬೇರಿಗೆ ನೀವು ಉಪಚಾರ ಕೊಡಬೇಕು, ರೂಟ್ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಕೂಡ 3% ಸೊಲ್ಯೂಷನ್ ಅನ್ನ ರೆಡಿ ಮಾಡಿಕೊಂಡು 5 ನಿಮಿಷಗಳ ಕಾಲ ಆ ದ್ರವ ಆ ಒಂದು ಡೈಲ್ಯೂಷನ್ ಮಾಡಿರುವಂತಹ ಒಂದು ಸೊಲ್ಯೂಷನ್ ಅಲ್ಲಿ ಬೇರುಗಳನ್ನ ಅದ್ದಿ ಇಡತಕ್ಕದ್ದು 5 ನಿಮಿಷಗಳವರೆಗೂ. ತದನಂತರ ನೀವು ಮುಂದಿನ ಪ್ರೊಸೀಜರ್ ಅನ್ನ ಕಂಟಿನ್ಯೂ ಮಾಡಬಹುದು. ಸೊ ಬೀಜೋಪಚಾರಕ್ಕೂ ಯೋಗ್ಯವಾದಂಥದ್ದು, ಸೊ ಕೋಟಿಂಗ್ ಕೂಡ ಯೋಗ್ಯವಾದಂಥದ್ದು, ಹಾಗೂ ರೂಟ್ ಡಿಪ್ಪಿಂಗ್ ಕೂಡ ನಮಗೆ ಯೋಗ್ಯವಾದ ಒಂದು ರೀತಿಯಲ್ಲಿ ಆಕ್ಟಿವ್ ಮ್ಯಾಕ್ಸ್ ವರ್ತಿಸುತ್ತೆ. ಸೊ ಇದನ್ನ ನಾವು ಎಲ್ಲಾ ರೂಪದ ಬೆಳೆಗಳಿಗೂ ನಾವು ಬಳಸ್ಕೋಬಹುದು. ಸೊ ಇಷ್ಟೇ ಹೇಳ್ತಾ ನಮ್ಮ ಒಟ್ಟಾರೆ ಬೆಳೆಗಳ ಇಳುವರಿಯನ್ನ ಸೊ ಇಂಪ್ರೂವ್ ಮಾಡೋದಕ್ಕೆ, ಪ್ರಾಫಿಟ್ ಅನ್ನ ತಂದು ಕೊಡೋದಕ್ಕೆ ಮೆಣಸು ಬೆಳೆಗಾರರಿಗೂ ಕೂಡ ಸೊ ಖಂಡಿತ ಇದನ್ನ ಮಾಡಬಹುದು. ಸೊ ಬಳಸ್ ನೋಡಿ, ಪ್ಯಾಚ್ ಟೆಸ್ಟ್ ಮಾಡಿ, ಟ್ರಯಲ್ಸ್ ಮಾಡಿ, ನಿಮಗೆ ಗೊತ್ತಾಗ್ತದೆ ಸಣ್ಣ ಸಣ್ಣ ಏರಿಯಾಗಳಿಗೆ ಇದನ್ನ ಬಳಸೋದಕ್ಕೆ ಟ್ರಯಲ್ ಮಾಡಿ, ಖಂಡಿತ ಇದರ ಒಂದು ಬೆನಿಫಿಟ್ ಅನ್ನ ಸಾಕಷ್ಟು ನೋಡ್ತೀರಾ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮ ಅಥವಾ ಈ ಪ್ರೆಸೆಂಟೇಷನ್ ಅನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಒಂದಷ್ಟು ಪ್ರಶ್ನೆಗಳನ್ನ ನೋಡೋಣ ಆಕ್ಚುಲಿ ಕೆಲವೊಂದು ಟೆಸ್ಟಿಮೋನಿಯಲ್ಸ್ ಕೂಡ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ರೇಷ್ಮೆ ಬೆಳೆಗೆ ಉಪಯೋಗ ಮಾಡಿದ್ದು, ಎಲೆಗಳು ಚೆನ್ನಾಗಿ ಬೆಳೆದಿವೆ ಅಂತ ನಮ್ಮ ಪ್ರಭುವರು ಹಾಕಿದ್ದಾರೆ. ಅದೇ ರೀತಿ ಸಾಕಷ್ಟು ಜನ ಮೆಣಸು ಬೆಳೆಗಾರು, ಸೊ ನಮ್ಮ ಮೆಣಸಿನ ಗಿಡ ಮೆಣಸಿನ ಬೆಳೆ ಚೆನ್ನಾಗಿದೆ ಅಂತ ಹಾಕಿದ್ದಾರೆ. ಹೆಸರು ಕಾಳು ಚೆನ್ನಾಗಿ ಬಂದಿದೆ ಅಂತ ಸಾಕಷ್ಟು ಜನ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಅದೇ ರೀತಿ ತೆಂಗು ಬೆಳೆಗಾರರು ಸಾಕಷ್ಟು ಜನ ಟ್ರೈ ಮಾಡಿದೀವಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕೆಲವರು ಟೊಮೆಟೊ ಬೆಳೆಗಾರರು ಪೋಸ್ಟ್ ಮಾಡಿದ್ದಾರೆ. ಐ ಥಿಂಕ್ ಸೊ ಇದು ನಮಗೆ ಉದಾಹರಣೆ, ನಮಗೆ ಕ್ಲಿಯರ್ ಆಗಿ ಹೇಳುತ್ತೆ. ಸೊ ಈ ನಮ್ಮ ಒಂದು ಪ್ರಾಡಕ್ಟ್ ಗಳನ್ನ ಖಂಡಿತ ಸೊ ಈ ಉತ್ಪನ್ನಗಳನ್ನ ಬಳಸ್ಕೋಬಹುದು. ಅವಶ್ಯಕತೆಗೆ ಅನುಗುಣವಾಗಿ ನೀವು ತಿಳ್ಕೋಬೇಕು ಪರ್ಪಸ್ ಏನು, ನಾನು ಏನಕ್ಕೋಸ್ಕರ ನಾನು ಇದನ್ನ ಬಳಸ್ಕೋಬೇಕು ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು. ಪರ್ಪಸ್ ಅನ್ನ ತಿಳ್ಕೊಂಡು ಹೇಗೆ ಅದನ್ನ ಕಾರ್ಯ ಪ್ರವೃತ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ರೆಕಮೆಂಡ್ ಮಾಡಿದ್ದೀನಿ. ಸೊ ಅದು ಆ ಪ್ರಮಾಣದಲ್ಲಿ ನೀವು ಬಳಸ್ಕೊಂಡು ಟ್ರೈ ಮಾಡಿ ಒಂದು ಒಳ್ಳೆ ಇಳುವರಿಯನ್ನ ತೆಗೀರಿ, ಹಾಗೂ ಹೆಚ್ಚು ರೈತರಿಗೆ ಇದರ ಬಗ್ಗೆ ಮಾಹಿತಿ ರವಾನೆ ಮಾಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಧನ್ಯವಾದ, ಥ್ಯಾಂಕ್ಸ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಸೊ ಇಷ್ಟು ಹೇಳ್ತಾ ನಾಳೆ ಭೇಟಿ ಆಗೋಣ ಮುಂದಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಹೊಸ ಒಂದು ಟಾಪಿಕ್ ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಧನ್ಯವಾದ. ಥ್ಯಾಂಕ್ ಯು.